ಸೊ ನಮ್ಮ ಕತೆಗೂ ಆ ಹಿರಣ್ಯ ಟೈಟಲ್ಗೂ ಒಂದು ನಂಟಿದೆ, ಅದೇನು ಅಂತ ಗೊತ್ತಾಗತ್ತೆ. ಜನ ಕೂಡ 100 ರೂಪಾಯಿಗೆ ಒಂದೊಳ್ಳೆ ಕಂಟೆಂಟ್ ಕಮರ್ಷಿಯಲ್ ವೇ ಅಲ್ಲಿ ಹೇಳ್ತೀವಿ. ಮಗುನ ಎತ್ಕೊ ಅಂತಾರೆ, ಹೆಂಗೆ ಎತ್ಕೊಳೋದು ನನಗೆ ಗೊತ್ತಿಲ್ಲ. ನಿಮಗೆ ಚೇಸಿಂಗ್ ಅಂದರೆ ಎಲ್ಲೋ ನೈಸ್ ರೋಡಲ್ಲಿ ಯಾವುದೋ ಗ್ರೌಂಡಲ್ಲಿ ಮಾಡೋದು ನೋಡಿದಿರ, ಈ ಟ್ರಾಫಿಕ್ ಮಧ್ಯದಲ್ಲಿ ಮಾಡಿದ್ದೀವಿ. ನಾನು ಬೇಸಿಕಲಿ ಆ್ಯಕ್ಷನ್ ಸಿನಿಮಾ ಅಷ್ಟೇ ನೋಡೋದು. ನಮ್ಮ ತಂದೆ ಎಷ್ಟೇ ಕಾಮಿಡಿಯನ್ ಆಗಿರ್ಬೋದು, ಬಟ್ ಆ್ಯಕ್ಷನ್ ಸಿನಿಮಾ ಮಾತ್ರ ನೋಡೋದು ಅವರು. ಹಾಗಂತ ಮಾಸ್ ಬಿಟ್ಬಿಟ್ಟು ನಾನೇನೋ ಲವ್ ಸ್ಟೋರಿ ಮಾಡ್ತೀನಿ ಅಂದರೆ ಅದು ನಮಗೆ ಮನಸ್ಸೊಪ್ಪಲ್ಲ. ದರ್ಶನ್ ಸರ್ ಅಂದರೆ ತುಂಬ ಇಷ್ಟ ನಮಗೆ. ಎಷ್ಟು ಸಿನಿಮಾ ನೋಡಿದ್ದೀವೋ ಬರೀ ಆ್ಯಕ್ಷನ್ಗೋಸ್ಕರನೇ ನೋಡಿರೋದು. ಹಾಯ್, ಹಲೋ ಕನ್ನಡ ಪುಚ್ಚನ, ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ನಿಮ್ಮೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಇದೇ 19ನೇ ತಾರೀಕು, ಸಾಕಷ್ಟು ಸಿನಿಮಾಗಳಿದೆ ರಿಲೀಸ್ಗೆ. ಬಟ್ ಈ ಟ್ರೇಲರ್, ಟೀಸರ್, ಮೋಷನ್ ಪೋಸ್ಟರ್ ಇರ್ಬೋದು, ಹಾಗೆ ಜನಗಳ ಟಾಕನ್ನು ಕೇಳ್ತಾ ಇದ್ರೆ, ಇಲ್ಲ ಈ ಸಿನಿಮಾ ಏನೋ ಮಾಡುತ್ತೆ, ಪ್ರಾಮಿಸಿಂಗ್ ಆಗಿ ಅನಿಸ್ತಿದೆ ಅಂತ ಮಾತನಾಡ್ತಾ ಇರೋದು ಹಿರಣ್ಯ ಸಿನಿಮಾದ ಬಗ್ಗೆ. ಸದ್ಯಕ್ಕೆ ನಮ್ಮ ಜೊತೆ ಚಿತ್ರದ ನಾಯಕ ರಾಜವರ್ಧನ್ ಅವರಿದ್ದಾರೆ, ಅವನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಚಿತ್ರದ ಬಗ್ಗೆ ಸಾಕಷ್ಟು ವಿಚಾರಗಳಿದೆ ಮಾತನಾಡೋದು, ಅವ್ರ ಹತ್ರ ಮಾತನಾಡ್ತಾ ಹೋಗೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವು? ಆರಾಮಾಗಿದ್ದೀನಿ. ಬ್ಯಾಂಗ್ಳೂರ್ ವೆದರ್ ಈಗ ವೆದರಿಂಗ್ ಅನ್ಸುತ್ತೆ ಬಹುಶಃ. ಇದ್ರ ಜೊತೆಗೆ ಹೇಗಿದೆ ಪ್ರಮೋಷನ್, ಬಿಸಿ ಎಲ್ಲ? ಹೆಕ್ಟಿಕ್ ಆಗಿದೆ, ಮಾಡ್ಬೇಕಲ್ಲ ಪ್ರಮೋಷನ್ಸು. ತುಂಬ ಚೆನ್ನಾಗಿ ಪ್ರೊಡ್ಯೂಸರ್ ಕೂಡ ಖರ್ಚು ಮಾಡ್ತಿದ್ದಾರೆ, ಸೊ ಆರ್ಟಿಸ್ಟ್ ಆಗಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಜನಕ್ಕೆ ಸಿನಿಮಾನ ತಲುಪಿಸ್ಬೇಕು, ಸೊ ಆ ಪ್ರಯತ್ನದಲ್ಲಿ ಮಾಡ್ತಾ ಇದ್ದೀವಿಲ್ಲ. ಸಿನಿಮಾ ರೆಡಿ ಆಗೋದಕ್ಕೆ ಸಿನಿಮಾನ ಜನಕ್ಕೆ ತಲುಪಿಸೋದಿದೆಯಲ್ಲ, ಅದು ಜಾಸ್ತಿ ತಲೆನೋವು ಅಂತ ಹೇಳ್ಬೋದು, ಜೊತೆಗೆ ಅಷ್ಟೇ ಜವಾಬ್ದಾರಿ ಅಂತ ಹೇಳ್ಬೋದು. ಅದನ್ನ ಒಬ್ಬ ನಟನಾಗಿ ಹೇಗೆ ನಿಭಾಯಿಸ್ಬೇಕು, ನೀವು ಹೇಗೆ ಆ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದೀರಾ? ಅಂದ್ರೆ ಮೊದಲೆಲ್ಲ ಏನಾಗ್ತಿತ್ತು, 1 ಸಿನಿಮಾ 2 ಸಿನಿಮಾ ರಿಲೀಸ್ ಆಗ್ತಿತ್ತು. ಈಗ ನಮ್ಮ ಜೊತೆ 5, 6, 7 ಫ್ರೈಡೇನೆ ಗೊತ್ತಾಗದ್ ನಮಗೆ ಎಷ್ಟು ಸಿನಿಮಾ ರಿಲೀಸ್ ಆಗ್ತದೆ ಅಂತ. ಸೊ ತುಂಬ ಜವಾಬ್ದಾರಿ ಇದೆ ಇವತ್ತು, ಯಾಕಂದ್ರೆ ಜನದ ಮೆಮೊರಿ ತುಂಬ ಶಾರ್ಟು. ಸೊ ನಾವು ಪದೇ ಪದೇ ಬಂದು ಬಂದು ಬೇರೆ ಬೇರೆ ರೀತಿಯಲ್ಲಿ ಕಡೆಯಿಂದ ಎಷ್ಟು ಪಾಸಿಬಿಲಿಟೀಸ್ ಇದೆ ಅದನ್ನೆಲ್ಲ ಮಾಡ್ತಾ ಇದ್ವಿ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಖುಷಿ ಒಂದು ಕಡೆ, ಬಟ್ ನಾವು ಏನು ಮಾಡಿದ್ರು ಇನ್ನೂ ಕಮ್ಮಿನೇ, ಪ್ರಮೋಷನ್ ಇನ್ನೂ ಕಮ್ಮಿನೇ, ಆ ಥರದ ಎಲ್ಲ ಅನಿಸಿದುಂಟಾ ನಿಮಗೆ, ಅನಿಸುತ್ತಾ? ಖಂಡಿತ ಅದು, ಯಾಕಂದ್ರೆ ತುಂಬ ಪ್ಲಾಟ್ಫಾರ್ಮ್ಸ್ಗಳಿದೆ ಇವತ್ತು. ನಿಮಗೆ ಮೊದಲೆಲ್ಲ ನೋಡಿದ್ರೆ ಒಂದು 5-6 ಚಾನಲ್ ಇತ್ತು, ಅಲ್ಲೋಗಿ ಇಂಟರ್ವ್ಯೂ ಕೊಟ್ಟರೆ ಮುಗಿತಿತ್ತು, ಪೇಪರ್ ಇಂಟರ್ವ್ಯೂಸ್ಗಳು ಕೊಟ್ಟರೆ ಅಲ್ಲೇ ಮುಗಿಯೋದು, ಅದು ನೀಟಾಗಿ ತಲುಪ್ತಿತ್ತು. ಬಟ್ ಇವತ್ತು ನೀವು ಯೂಟ್ಯೂಬ್ ಅಂತ ತೊಗೊಂಡ್ರೆ ಒಂದು 30-40 ಮೇಲಿದೆ, ಡಿಜಿಟಲ್ ಇದೆ, ಸ್ಯಾಟಲೈಟ್ ಇದೆ, ಪ್ರಿಂಟ್ ಮೀಡಿಯಾ, ಅದಲ್ಲದೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ಗಳಿದೆಯಲ್ಲ, ಅದು ಏನು ಮಾಡಿದ್ರು ಸಾಲ್ತಿಲ್ಲ. ಬಹುಶಃ ಇದೆಲ್ಲ ಜಾಸ್ತಿ ಆಗ್ತಾ ಆಗ್ತಾ ಸಿನಿಮಾ ಟೀಮ್ಗೆ ತಲೆನೋವು ಅನಿಸುತ್ತೆ. ಖಂಡಿತ, ಅಂದರೆ ಬಜೆಟು ಅಷ್ಟೇ ಅಲ್ಲ, ಈಗ ಒಂದು ಸಿನಿಮಾ ರಿಲೀಸ್ಗೆ ಒಂದು ಸಿನಿಮಾ ಏನು ಖರ್ಚು ಮಾಡಿದ್ವಿ ಅಷ್ಟೇ ಬಜೆಟ್ ಇಡಬೇಕಾಗತ್ತೆ ಪ್ರಮೋಷನ್ಗೆ. ಒಂಚೂರು ಕಮ್ಮಿ ಮಾಡಿದ್ರು ಎಲ್ಲೋ ನಾವು ಮುಚ್ಚೋಗ್ತೀವಿ ಎಲ್ಲರ ಮಧ್ಯ. ಎಸ್ ಸರ್, ಹಿರಣ್ಯ ಟೈಟಲ್ ಅಲ್ಲೇ ಸಿಕ್ಕಾಪಟ್ಟೆ ಪವರ್ ಇದೆ, ಬಟ್ ಆ ಟೈಟಲ್ ಈ ಸಿನಿಮಾಗೆ ಸಿಕ್ಕಿದ್ದೆ ಒಂದು ರೀತಿಲಿ ಮಿರಾಕಲ್ ಅಂತ ಹೇಳ್ಬೋದು, ಜೊತೆಗೆ ಅದ್ಭುತ ಅಂತ ಹೇಳ್ಬೋದು. ಸೊ ಈ ಟೈಟಲ್ ಸಿಕ್ಕಿದ್ರ ಬಗ್ಗೆ ನಾವು ಫಸ್ಟ್ ಮಾತನಾಡೋಣ, ಹೇಗಾಗಿದ್ದು ಈ ಟೈಟಲ್ ಅಂತ ಹೇಳಿ, ಜೊತೆಗೆ ಈ ಸಿನಿಮಾಗೆ ಯಾಕೆ ಇದೇ ಟೈಟಲ್ ಅಂತ? ಇದಕ್ಕೆ ಪ್ಯಾಂಥರ್ ಅಂತ ಹೆಸರಿಟ್ಟಿದ್ರು. ನನಗೆ ಅದು ಇಂಗ್ಲಿಷ್ ಟೈಟಲ್ಲು, ಪ್ಲಸ್ ಯಾಕೋ ಸಿನಿಮಾಗೆ ಸೆಟ್ ಆಗ್ತಿಲ್ಲ ಅನ್ನೋದೊಂದು ತಲೆಯಲ್ಲಿತ್ತು. ಸೊ ನಾನು ಸಿನಿಮಾ ತಂಡದ ಕೇಳಿದೆ, ಸಿನಿಮಾ ಸ್ಟಾರ್ಟ್ ಮಾಡೋಣ, ಬೇಕಾದ್ರೆ ಟೈಟಲ್ನ ನಾವು ಬೇರೆ ಯಾವುದು ಚೆನ್ನಾಗಿ ಸಿಗತ್ತೆ ಆಮೇಲೆ ಇಟ್ಕೊಳ್ಳೋಣ ಅಂತ. ಸೊ ಅಂಥ ಟೈಮಲ್ಲಿ ಹಿರಣ್ಯ ಅನ್ನೋ ಟೈಟಲ್ಲು ನಮ್ಮ ಧನು ಹತ್ರ ಇದೆ ಅಂತ ಗೊತ್ತಾಯಿತು ವಿಷಯ. ಸೊ ನಾನು ಧನುಗೆ ಕೇಳಿದೆ, ಕಾಲ್ ಮಾಡಿ ಈ ಥರ ಒಂದು ಕತೆ ಕೇಳಿದ್ದೀನಿ, ಈ ಕತೆಗೆ ನಿನ್ನ ಟೈಟಲ್ ಕೊಟ್ಟರೆ ನನಗೆ ಯೂಸ್ ಆಗುತ್ತೆ, ನಾನು ಸೆಟ್ ಆಗುತ್ತೆ ಅನ್ಸುತ್ತೆ, ನೋಡು ಕೊಡ್ತೀಯಾ ಅಂದೆ. ನನಗೆ ನೆಕ್ಸ್ಟ್ ಡೇನೆ ಅದು ಎನ್ ಓ ಸಿ ಬರೆದುಕೊಟ್ಟು ಟೈಟಲ್ ಕೊಟ್ಟರು. ಆ ಸಿನಿಮಾಗೆ ತುಂಬ ಚೆನ್ನಾಗಿ ಪ್ಲೆಸ್ ಆಯಿತು ಅದು, ಹಿರಣ್ಯ ಸೌಂಡಿಂಗ್ ತುಂಬ ಚೆನ್ನಾಗಿದೆ. ಸೊ ನಮ್ಮ ಕತೆಗೂ ಆ ಹಿರಣ್ಯ ಟೈಟಲ್ಗೂ ಒಂದು ನಂಟಿದೆ, ಅದು ಏನು ಅಂತ ಗೊತ್ತಾಗತ್ತೆ ನನಗೆ. ಸೊ ಖುಷಿ ಆಯಿತು ಅದನ್ನು ಕೊಟ್ಟಿದ್ದು. ನೀವು ಆ ಟೈಟಲ್ನ ಅವ್ರ ಹತ್ರ ಕೇಳಕ್ಕೆ ಹೋದಾಗ ಲೈಕ್ ಅವರು ಫ್ರೆಂಡ್ ಅಂತ ಆ ಟೈಟಲ್ನ ನಿಮ್ಗೆ ಕೊಟ್ರ, ಇಲ್ಲ ಈ ಕತೆಗೆ ಈ ಟೈಟಲ್ ಅತ್ಯವಶ್ಯಕ ಅಂತ? ಅದು ಅವ್ರು ಮಾಡಬೇಕು ಅಂತ ಇಟ್ಕೊಂಡಿದ್ದು ಫ್ರೆಂಡು, ನಮ್ಮ ಫ್ರೆಂಡ್ಶಿಪ್ ಒಂದು 10 ಇಯರ್ಸ್ ಫ್ರೆಂಡ್ಶಿಪ್. ಸೊ ಆ ರೀಸನ್ಗೋಸ್ಕರ ಇಲ್ಲ, ಕೇಳಿದ ತಕ್ಷಣ ನಾನು ಹೋಗೂ ಇಲ್ಲ, ಫೋನ್ ಮಾಡಿದ್ದಷ್ಟೇ. ಫೋನ್ ಮಾಡಿದ ತಕ್ಷಣ ಆಯಿತು ಮ್ಯಾನೇಜರ್ ಕಳಿಸು, ನಾನು ನಾಳೆ ಬೆಳಗ್ಗೆ ಸೈನ್ ಹಾಕಿ ಕಳಿಸ್ತೀನಿ ಅಷ್ಟೇ. ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡ್ತಾ ಇದ್ರೆ, ಇತ್ತೀಚೆಗೆ ನಿಮ್ಮ ಸಿನಿಮಾದ ಕಾರ್ಯಕ್ರಮದಲ್ಲೂ ಕೂಡ ಅವ್ರು ಬಂದರು, ಅಷ್ಟೇ ಅದ್ಭುತವಾಗಿ ನಿಮ್ಮನ್ನ ಸ್ಟೇಜ್ ಮೇಲೆ ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡೋದು ಕೂಡ ಖುಷಿ ಆಯಿತು. ಸೊ ಈ ಥರದ ಫ್ರೆಂಡ್ಶಿಪ್ಗಳು ಎಲ್ಲೋ ತುಂಬ ಅಂದರೆ ರೇರ್ ಸಿಗೋದು ಅಂತ ಕಾಣುತ್ತೆ, ಸಿನಿಮಾ ವಿಚಾರದಲ್ಲಿರ್ಬೋದು ಅಥವಾ ವೈಯಕ್ತಿಕ ವಿಚಾರದಲ್ಲಿರ್ಬೋದು. ಆ ಫ್ರೆಂಡ್ಶಿಪ್ ಬಗ್ಗೆ ರಾಜವರ್ಧನ್ ಏನು ಹೇಳ್ತಾರೆ? ಖುಷಿ ಆಗುತ್ತೆ, ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡದೆ ತುಂಬ ವರ್ಷದಿಂದ ಜರ್ನಿಗಳನ್ನ ನೋಡ್ಕೊಂಡು ಬಂದಿದ್ದೀವಲ್ಲ, ಧನು ಜರ್ನಿ ನನಗೆ ಗೊತ್ತು, ನನ್ನ ಜರ್ನಿ ಧನು ಗೊತ್ತು. ಸಿನಿಮಾಗೆ ಬರೋಕ್ಕಿಂತ ಮುಂಚೆ ನಾನು ಚಿತ್ರಕಲಾ ಪರಿಷತ್ ಸ್ಟೂಡೆಂಟು, ಧನು ಅಲ್ಲಿ ಬರ್ತಿದ್ರು ಅವಾಗ.
ಸೊ ಅಲ್ಲಿಂದ ಜರ್ನಿ ಅದಾದ್ಮೇಲೆ ನಾವಿಬ್ರು ಮೊನ್ನೆ ಸ್ಟೇಜಲ್ಲಿ ಹೇಳ್ದಂಗೆ ನಾವಿಬ್ರು ಒಂದು ಸಿನಿಮಾ ಮಾಡಬೇಕಾಗಿತ್ತು, ಫೋಟೋಶೂಟ್ ಕೂಡ ಆಗಿತ್ತದು. ಸೊ ಹಾಗೆ ಆಮೇಲೆ ತುಂಬ ಸರಿ ಸಿಗ್ತಾ ಇದ್ವಿ, ಈವೆಂಟ್ಸ್ಗಳಲ್ಲಾಗಿರ್ಬೋದು, ಪರ್ಸ್ನಲ್ ಆಗಿರ್ಬೋದು, ಅವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಸಿಗ್ತಾನೆ ಇರ್ತಿದ್ವಲ್ಲ, ಏನು ಎಕ್ಸ್ಪೆಕ್ಟ್ ಮಾಡಿಲ್ವಲ್ಲ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿದ್ದೀವಿ, ಇನ್ನೂ ಹೆಚ್ಚು ಚೆನ್ನಾಗಿದ್ದೀವಿ, ಹಾಗೆ ಮುಂದುವರಿಲಿ. ಅದು ನಾನು ಹೇಳ್ತಿದ್ದೆ ಸರ್, ತುಂಬ ಜನ ತುಂಬ ಮಾತನಾಡ್ತಾ ಇದ್ದಾರೆ ಸಿನಿಮಾದ ಟೀಸರ್, ಟ್ರೇಲರ್, ಹಾಗೆ ಒಂದಷ್ಟು ಮೋಷನ್ ಪೋಸ್ಟರ್, ನಿಮ್ಮ ಲುಕ್ ಇವೆಲ್ಲವೂ ಕೂಡ. ಧನುಷ್ ಸರ್, ಈ ಇದನ್ನೆಲ್ಲ ಗ್ಲಿಮ್ಸಸ್ ಅನ್ನೆಲ್ಲ ನೀವು ತೋರಿಸಿದ್ದೀರಾ, ಬಹುಶಃ ತೋರಿಸಿರ್ತೀರಾ, ಏನಿತ್ತು ಅವರ ಕಾಂಪ್ಲಿಮೆಂಟ್, ಏನಿತ್ತು ಜೊತೆಗೆ ಅವರ ಫಸ್ಟ್ ರಿಯಾಕ್ಷನ್, ಆ ಥರ ನಿಮ್ಗೆ ಏನಾರು ಪರ್ಸ್ನಲ್ ಆಗಿ ಹೇಳಿದ್ದು? ಚೆನ್ನಾಗಿ ಮಾಡ್ತಿದ್ಯಾ, ಆಕ್ಷನ್ಗೆ ನಾನು ಸೆಟ್ ಕರೆಸಿದ್ದೇವೆ ಒಂದ್ಸರಿ. ಕ್ಲೈಮ್ಯಾಕ್ಸ್ ಶೂಟ್ ನಡಿಬೇಕಾದ್ರೆ ಧನು ಬಂದಿದ್ರು, ಒಂದಷ್ಟು ಫುಟೇಜಸ್ ಕೂಡ ನೋಡಿದ್ರು, ಒಂದು ಟ್ರೈಲರ್ ಕೂಡ ನಾನು ಫಸ್ಟೇ ತೋರಿಸಿದೆ, ಟ್ರೈಲರ್ ಇದೆ, ಟ್ರೈಲರು ಇದನ್ನೇ ನೀವು ರಿಲೀಸ್ ಮಾಡ್ತಿರೋದು ಅಂತ. ತುಂಬ ಖುಷಿಪಟ್ಟು ನಾನು ಬರ್ತೀನಿ, ನಾನು ಬಂದರೆ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂದರೆ 100% ಬರ್ತೀನಿ. ಅದಕ್ಕಿಂತ ನಾವು ಫ್ರೆಂಡ್ಸ್ ಅಲ್ಲ, ಅದು ಅದನ್ನು ಮೊನ್ನೆನೂ ಹೇಳಿದ್ರು, ನಾನು ರಾಜು ಕರಲಿಲ್ಲ, ಕರೆದ ಮೇಲೆ ಬರಲಿಲ್ಲ ಅಂತ ಹೇಗೆ ಹೇಳೋಕ್ಕಾಗತ್ತೆ, ನಾನು ಬಂದೇ ಬರ್ತೀನಿ ಅಂತ. ಸೊ ತುಂಬ ಖುಷಿಯಾಗತ್ತೆ, ಕಾಂಪ್ಲಿಮೆಂಟ್ ಮಾಡ್ತಾರೆ ತುಂಬ ಜನ ಇಂಡಸ್ಟ್ರೀಲಿ. ಧನು ತುಂಬ ಜನ, ರಚಿತ ರಾಗಿಣಿ ಅವರು ಬಂದಿದ್ದರು, ಆಮೇಲೆ ಶಿವಣ್ಣ ಸಿನಿಮಾದು ಬೈಟ್ಸ್ ಕೊಟ್ಟರು, ಕೆರವನಿಗೆ ಕರೆಸಿ ಮಾತಾಡಿ ಟ್ರೈಲರ್ ನೋಡಿ ನಾಳೆ ಮನೆಗೆ ಬಮ್ಮ ನೀನು ಅಂತ ಹೇಳಿದ್ರು. ಮನೆಗೆ ಕರೆಸಿ ತುಂಬ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸಿದ್ರು. ಸಿನಿಮಾ ತಂಡಕ್ಕೆ ತುಂಬ ದೊಡ್ಡ ಪ್ಲೇಸು, ಅಂದರೆ ಕಲಾವಿದರು ಮಕ್ಕಳು ಅನ್ನೋದು ನಮಗೆ ಒಂದು, ಶಿವಣ್ಣಂಗೂ ನಮಗೂ ಅದೊಂದು ಕನೆಕ್ಷನ್ ಇರುತ್ತೆ. ಪಾಪ ಪ್ರೊಡ್ಯೂಸರ್ಸ್ಗಳಿಗೆ ಇರೋದಿಲ್ಲ ಅದು. ಆ ಪ್ರೊಡ್ಯೂಸರ್ ಎಲ್ಲೋ ಒಂದು ಕೆ ಆರ್ ಪುರಮಲ್ಲಿ ಏನೋ ಬಿಸ್ನೆಸ್ ಮಾಡ್ಕೊಂಡಿದ್ದವರು, ಸಡನ್ನಾಗಿ ಅವರು ಶಿವಣ್ಣನ ಮನೆಗೆ ಹೋದಾಗ ತುಂಬ ಖುಷಿಪಟ್ಟರು. ಥ್ಯಾಂಕ್ ಯು ಸರ್, ನಾನು ಶಿವಣ್ಣನ ಮನೆಗೆ ಬಂದಿದ್ದು, ಅವ್ರ ಮನೇಲಿ ಕಾಫಿ ಕುಡಿದಿದ್ದು, ತುಂಬ ಒಂಥರ ಮೆಮೊರೇಬಲ್ ಡೇ ಇವತ್ತು ನನಗೆ ಅಂತ ತುಂಬ ಮಾತಾಡೋದು, ಖುಷಿಯಾಯಿತು ನನಗೆ ಅದೆಲ್ಲ. ಇತ್ತೀಚಿನ ದಿನಗಳಲ್ಲಿ ಸರ್, ಸಿನಿಮಾಗಳಿಗೆ ಸ್ಯಾಂಡಲ್ವುಡ್ ಸಪೋರ್ಟ್ ಅಂತೂ ಬೇಕೇ ಬೇಕಿದೆ, ಒಬ್ರಿಗೊಬ್ರು ನಿಲ್ಬೇಕು, ಒಬ್ರಿಗೊಬ್ರು ನಿಲ್ತಾರೆ, ಇದೆಲ್ಲ ಕೂಡ ನಡೀತಾ ಇದೆ. ಬಟ್ ಯಾವಾಗ ಒಂದು ಸಿನಿಮಾದ ಕಂಟೆಂಟ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೋ ಅವಾಗಲೇ ಅವರಿಗೆ ಪ್ರಾಮಿಸಿಂಗ್ ಅಂತ ಅನಿಸ್ದಾಗಲೇ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡೋದು. ಬಹುಶಃ ಹಿರಣ್ಯ ಸಿನಿಮಾದ ಕಂಟೆಂಟ್ ಪ್ರತಿಯೊಬ್ಬರಿಗೂ ಮುಟ್ತಾ ಇದೆ, ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ, ಇಡೀ ಸ್ಯಾಂಡಲ್ವುಡ್ ನಿಂತಿದೆ ಅಂತ ಕಾಣುತ್ತೆ. ಅಂದ್ರೆ ಪ್ರತಿ ಸಿನಿಮಾಗೂ ಅದಾಗಲ್ಲ, ಅಂದ್ರೆ ಪ್ರತಿ ಸಾರಿನೂ ನಾನು ಎಲ್ಲರನ್ನೂ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಫ್ರೆಂಡ್ ಆಗಿ ಇದಕ್ಕೂ ಬಾ, ನಾಳೆ ಇನ್ನೊಂದು ಸಿನಿಮಾ ಮಾಡ್ತೀನಿ ಬಾ, ನಾಳೆ ಇನ್ನೊಂದು ಮಾಡ್ತೀನಿ ಬಾ, ಅದೆಲ್ಲದಕ್ಕೂ ಆಗಲ್ಲ. ಕೆಲವೊಂದು ಸಿನಿಮಾಗಳು ಅದೇ ತಗೊಳತ್ತೆ. ಸೊ ಅಂಥದ್ರಲ್ಲಿ ಹಿರಣ್ಯ ಸಿನಿಮಾಗೆ ಟ್ರೈಲರ್ ನೋಡಿ ಎಲ್ಲರೂ ಅಷ್ಟು ತುಂಬಾನೇ ಚೆನ್ನಾಗಿ, ನಮ್ಮ ಇಂಡಸ್ಟ್ರಿಲಿರೋ ಒಂದಷ್ಟು ಜನ ಹೀರೋಗಳು ಹೀರೋಯಿನ್ಗಳು ಎಲ್ಲ ಸ್ಟೋರಿ ಆಗ್ತಿತ್ತು, ತುಂಬ ಖುಷಿ ಆಯಿತು. ಅಂದರೆ ಟ್ರೈಲರ್ ಚೆನ್ನಾಗಿದೆ ಆ್ಯಕ್ಚುಲಿ, ಒಂದು ಕಂಟೆಂಟ್ ಇದೆಯಲ್ಲ. ಸೊ ಅದು ಅಲ್ಲದೆ ನನ್ನ ಮೇಲಾಗೋ ಅಭಿಮಾನ ಕೇಳಿದ ಮೇಲೆ ಇಲ್ಲ ಅಂತ. ಸೊ ಚೆನ್ನಾಗಿದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ. ಕೆಲವೊಂದಷ್ಟು ಜನ ನಿಮ್ದು ಗ್ಲಿಮ್ಸಸ್ ಎಲ್ಲ ರಿಲೀಸ್ ಆಗಿದೆ ಅಲ್ಲ, ಒಂದಷ್ಟು ಕಮೆಂಟ್ಸ್ ನೋಡ್ತಾ ಇದೆ, ಕೆಲವೊಂದು ಕಮೆಂಟ್ಸ್ ಬರ್ತಾ ಇತ್ತು ಹೇಗಂದ್ರೆ ಹೀರೋಗೆ ಏನೇನು ಕ್ವಾಲಿಟೀಸ್ ಇರಬೇಕು ಅದಕ್ಕಿಂತ ಡಬಲ್ ಆಗಿದೆ ರಾಜವರ್ಧನ್ ಅವ್ರಿಗೆ. ಸೊ ಪ್ರತಿ ಸಿನಿಮಾದಲ್ಲೂ ಅವ್ರಿಗೆ ಮುಂದೆ ಯಾವ್ದಾರ ಸಿನಿಮಾ ಅವ್ರು ಮಾಡ್ತಿದ್ರೆ ಅಂದ್ರೆ ಅವರಲ್ಲಿರುವಂತ ಆ ಕ್ವಾಲಿಟೀಸ್ ಪ್ಲಸ್ ಆಗುತ್ತೆ ಅಂತ. ಬಟ್ ಇದನ್ನ ಹೊರತುಪಡಿಸಿ ಒಬ್ಬ ಹೀರೋಗೆ ಬೇಕಿರೋ ಕ್ವಾಲಿಟೀಸ್ ಏನಂತ ನಿಮಗೆ ಅನ್ಸುತ್ತೆ? ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ತಂಡದ ಜೊತೆ ನಿಂತು ಸಿನಿಮಾನ ಜನಕ್ಕೆ ತಲುಪಿಸಬೇಕಾಗುತ್ತೆ. ಡೈರೆಕ್ಟ್ರು ಎಲ್ಲೋ ಒಂದು ಕನ್ಸು ಕಟ್ಕೊಂಡು ಬಂದಿರ್ತಾರಲ್ಲ, ಆ ಕನ್ಸನ್ನ 100% ಆಗಿ ನನಸು ಮಾಡಬೇಕಾಗುತ್ತೆ. ಪ್ರೊಡ್ಯೂಸರ್ ಫ್ರೆಂಡ್ಲಿ ಇರಬೇಕಾಗತ್ತೆ. ಕಲಾವಿದರ ಮಕ್ಕಳಲ್ಲ ನಾವು, ಅಂದರೆ ನನ್ನ ತಂದೆ ಒಂದು 45 ವರ್ಷದಿಂದ ಇಂಡಸ್ಟ್ರಿ ಇದ್ದಾರೆ, ಅದನ್ನೇ ನಮ್ಗೆ ಹೇಳ್ಕೊಡೋದು, ನೀನು ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು, ಅರ್ಲಿ ಮಾರ್ನಿಂಗ್ ಸೆಟ್ಗೆ ಹೋಗ್ಬೇಕು, ಯಾರು ಬರ್ತಾರೋ ಬಿಡ್ತಾರೋ ನಿಮ್ಮ ಕೆಲಸ ಅದು. ನಂದು ಸೀನ್ 8 ಗಂಟೆಗೆ ಇರ್ಬೋದು, ಇಲ್ಲ ಸಂಜೆ 4 ಗಂಟೆಗೆ ಇರ್ಬೋದು, ನಮ್ಮ ಕೆಲಸ ಏನೋ ನಾವು ಹೋಗ್ಬಿಡ್ತೀವಿ. ಅಲ್ಲಿ ಅವ್ರಿಗೆ ಬಿಟ್ಟಿರ್ತದೆ, ಏನು ಶೂಟ್ ಆದರೂ ಮಾಡ್ಕೊಳ್ಳಿ, ಏನಾದರೂ ನನ್ನ ಟೈಮಿಂಗ್ ಅದು, ನನ್ನಲ್ಲಿ ಇದೇ ಇರ್ತದೆ. ಇವತ್ತಿಗೂ ಯಾವುದೇ ಇಂಟರ್ವ್ಯೂಗಳಾಗಿರಲಿ, ಯಾವುದೇ ಪ್ರೆಸ್ ಮೀಟ್ಸ್ಗಳಾಗಿರಲಿ, ಸಿನಿಮಾ ಇರಲಿ, ನಾನು ಕೂತ್ಕೊಡ್ತೇನೆ. ನನ್ನ ಟೈಮಿಂಗ್ ನಾನು ಹೋಗ್ತೀನಿ, ನನ್ನ ಟೈಮಿಂಗ್ ನಾನು ಬರ್ತೀನಿ. ಸೊ ಇದೆಲ್ಲ ಕಲಾವಿದನಾಗಿ ಒಂದೊಂದೇ ಪ್ಲೇಸ್ ಆಗ್ತಾ ಹೋಗುತ್ತೆ. ಸೇಮ್ ಅವ್ರ ಕನಸು ಕಟ್ಟಿರ್ತಾರಲ್ಲ, ಆ ಕನಸಿಗೂ ನಾವು ತಯಾರಿ ಆಗಿ, ಈಗ ಪ್ರವೀಣ್ ಬಂದು ಕತೆ ಹೇಳಿದಾಗ ನನಗೆ ಇಡ್ಲಿ ಕ್ಯಾರೆಕ್ಟರ್ ಸರಿಗೆ ಎಮೋಷನ್ ಇಲ್ಲ, ತುಂಬ ಸಿಟ್ಟಲ್ಲಿರಬೇಕು, ಒಂದು ಇದೇ ಬೇರೆ ಬೇರೆ ಮ್ಯಾನೇಜರ್ ಇರ್ತಾರೆ, ಓಕೆ 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 ಎಲ್ಲ ಕೇಳಿ ಒಂದು 2-3 ಲುಕ್ ನಾನೇ ಪರ್ಸ್ನಲಾಗಿ ಟ್ರೈ ಮಾಡಿದೆ. ಅದಾದಮೇಲೆ 3ನೇ ಲುಕ್ ಅವ್ರಿಗೆ ತುಂಬ ಇಷ್ಟ ಆಯ್ತು, ಇದೇ ಸರ್ ನನ್ನ ರಾಣ ನೋಡಿದಂಗೆ ಆಯಿತು, ಅವ್ರ ಕಣ್ಣಲ್ಲಿ ಕಾಣಿಸಪ್ಪಲ್ಲ. ಸೊ ನಾನು ಓಕೆ ಈ ಕ್ಯಾರೆಕ್ಟರಲ್ಲಿ ನಾನು ಈ ಸಿನಿಮಾನ ಮಾಡ್ಬೋದು ಅನ್ಸುತ್ತೆ. ಸೊ ಅದೆಲ್ಲ ಒಬ್ಬ ಕಲಾವಿದಕ್ಕೆ ಇರ್ಬೋದು. ಓಕೆ, ಇದು ನಿಮ್ಮ 3ನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಸೊ
ಹಿರಣ್ಯ ಸಿನಿಮಾ ಪರ್ಸನಲಿ ನಿಮಗೆ ಟ್ರಿಗರ್ ಆಗಿದ್ದಲ್ಲಿ ನೀವ್ ಯಾಕೆ ಈ ಸಿನಿಮಾವನ್ನ ಒಪ್ಕೊಂಡ್ರಿ ಅಂತ ಹೇಳಿ, ಜೊತೆಗೆ ಹೇಗಾಯ್ತು ಹಿರಣ್ಯ? ನನಗೆ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಕತೆ ಹೇಳಿಸಿದ್ರು, ಡೈರೆಕ್ಟರ್ ಮಾತಾಡ್ಕೊಂಡು. ಡೈರೆಕ್ಟರ್ಗೆ ಯಾವುದೇ ಸಿನಿಮಾ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ಯಾರ ಜೊತೆನೂ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿಲ್ಲ, ಅವ್ರು ಜಸ್ಟ್ ಶಾರ್ಟ್ ಫಿಲ್ಮ್ಗಳು ಮಾಡಿದ್ರು. ಪ್ರೊಡ್ಯೂಸರು ಅಷ್ಟೇ ಹೊಸಬ್ರು, ಕೇರ್ ಫ್ರಮ್ ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡ್. ಯಾರು ಇಬ್ರಿಗೂ ಸಿನಿಮಾ ಟಚ್ ಇಲ್ಲ, ಸೆನ್ಸು ಇಲ್ಲ. ಓಕೆ, ಸಿನಿಮಾ ನೋಡ್ತಾರೆ ಅಷ್ಟೇ, ಸಿನಿಮಾ ಮಾಡೋದು ಗೊತ್ತಿಲ್ಲ. ಬಟ್ ಒಂದು ಧೈರ್ಯ ಮಾಡಿ ನಮ್ಮ ಮನೆ ಹತ್ರ ಬಂದಿದ್ದಾರೆ. ಸೊ ಕತೆ ಕೇಳಿದೆ, ಕತೆ ಕೇಳೋಣ. ನಾನು ಫಸ್ಟ್ ಹೇಳಿದೆ ಕತೆ ಕೇಳಿದ್ಮೇಲೆ ಪೇಮೆಂಟು ಮುಂದಿನ ಅಲ್ಲಿವರೆಗೂ ಕತೆ ಕೇಳೋದು ಏನು ಇಲ್ಲ. ಕತೆ ಕೇಳಿದೆ, ತುಂಬ ಚೆನ್ನಾಗಿ ಹೇಳಿದ್ರು ಕತೆ. ಏನು ಇಷ್ಟ ಚೆನ್ನಾಗಿ ಹೇಳ್ಬಿಟ್ರಲ್ಲ ಕತೆ ಅಂದ್ರೆ, ಯಾರ ಹತ್ರ ಯಾವ ಟ್ಯಾಲೆಂಟ್ ಇರುತ್ತೆ ಅನ್ನೋದು ಗೊತ್ತಾಗಲ್ಲ, ಒಂದು ಕರೆದು ಮಾತಾಡಿದಾಗಲೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿ ಹೇಳಿದ್ರಲ್ಲ ಕತೆನ, ಇಷ್ಟು ದಿನ ಯಾರು ಹೇಳಿದ್ರಲ್ಲ ಈ ತರ ಕತೆ ನನಗೆ, ನನಗೆ ಅವಾಗಲೇ ಈ ಸಿನಿಮಾ ಮಾಡೋಣ ಅಂತ. ಬಟ್ ನೆಕ್ಸ್ಟ್ ಏನಾಗುತ್ತೆ, ಇವ್ರಿಗೆ ಕೆಪಾಸಿಟಿ ಇದೆಯಾ, ಸಿನಿಮಾ ಡೈರೆಕ್ಷನ್ ಮಾಡಕ್ ಬರತ್ತಾ, ಪ್ರೊಡಕ್ಷನ್ ಅವ್ರಿಗೆ ಸಿನಿಮಾ ನಿಲ್ಸಕ್ ಬರತ್ತಾ, ಅರ್ಧದ ನಿಂತೋಗ್ ಬರಲ್ಲ ಸಿನಿಮಾ, ಇಲ್ಲ ನಾನು ಮಾಡ್ತೀನಿ, ನನ್ನ ತುಂಬ ಆಸೆಗಿದೆ, ನಾನು ಮಾಡಲೇಬೇಕು, ನಾನು ಮಾಡೇ ಮಾಡ್ತೀನಿ, ಡೈರೆಕ್ಟರ್ ಮಾತಾಡಿದ್ರು, ಪ್ರೊಡಕ್ಷನ್ ಅವ್ರು ಕೂಡ ಅಷ್ಟು, ಇದಾಗಿ ಒಂದು ಐದಾರು ಮೀಟಿಂಗ್ ಆದ್ಮೇಲೆ ನಾನು ಮಾಡಿಸ್ತೇನೆ. ಸೊ ಅದಾದ್ಮೇಲೆ ಅಂದ್ರೆ ನಿಮ್ಗೆ ನನ್ನ ಲಾಸ್ಟ್ ಟೈಮ್ ಹೇಳಿದಾಗೆ, ಸಿನಿಮಾ ಮಾಡೋರ್ಗು ಗೊತ್ತು ಕಲ್ತು ಬರೋರ್ಗು ಏನು ಗೊತ್ತಿಲ್ಲದೆ ಬರೋರ್ಗು ಡಿಫ್ರೆನ್ಸ್ ಇದೆ. ಅದು ಆರ್ಟಿಸ್ಟ್ಗಳ ಮೇಲೂ ಪರಿಣಾಮ ಬೀರುತ್ತೆ. ಪ್ರತಿಯೊಬ್ಬರ ಲೈಫ್ ಕೂಡ ಇರುತ್ತೆ, ಪ್ರತಿಯೊಬ್ಬರ ಲೈಫ್ ನಮ್ದು ಒಂದು ಕೆರಿಯರ್ ಸ್ಟೆಪ್ ಸಡನ್ ಆಗಿ ಡ್ರಾಪ್ ಆಗಕ್ ಆಗಲ್ಲ, ಎಲ್ಲ ರಿಸ್ಕ್ ಅಲ್ಲಿ ಇಟ್ಟಿರ್ತೀವಿ, ರಿಸ್ಕ್ ಅಲ್ಲಿ ಇಟ್ಟು ಅವ್ರು ಕೊಟ್ಟಿರ್ತೀವಿ ಡೇಟ್ಸ್ನ. ಸೊ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ಸ್ವಲ್ಪ ಸಿನಿಮಾ ಡಿಲೇ ಆಯ್ತು ಅಂತ ಬಿಟ್ರೆ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಕಂಟೆಂಟ್ ವೈಸ್, ಅವ್ರು ಏನ್ ಹೇಳಿದ್ರು ಅದನ್ನ ತೆಗೆದ್ರು. ಓಕೆ, ನಿಮ್ಗೆ ಯಾವ ಒಂದು ಪಾಯಿಂಟ್ ಅಲ್ಲಿ ಇಲ್ಲ ಈ ಸಿನಿಮಾ ಏನೋ ಒಂದ್ ಮಾಡುತ್ತೆ, ಇಲ್ಲ ಇವರು ಇಷ್ಟು ಕಾನ್ಫಿಡೆನ್ಸ್ ಇಂದ ಬಂದಿದ್ದಾರೆ, ಏನು ಟಚ್ ಇಲ್ಲದೆ ನಾವು ಮಾಡೇ ಮಾಡ್ತೀವಿ ಅಂತ ಬಂದಿದ್ದಾರೆ, ನಾನು ಯಾವ ನಿಮಗೆ ಅನ್ಸಿದ್ದು ಯಾವ ಪಾಯಿಂಟ್ ಅಲ್ಲಿ ಇಲ್ಲ ನಾನು ಇವ್ರಿಗೆ ಓಕೆ ಮಾಡ್ಲೇಬೇಕು ಈ ಸಿನಿಮಾ ನಾನು ಮಾಡ್ಲೇಬೇಕು ಅಂತ ಅನ್ಸಿದ್ದು? ಎಲ್ಲ ಹೊಸಬ್ರಿಗೂ ಚಾನ್ಸ್ ಬೇಕು, ಇಲ್ಲ ಅಂದ್ರೆ ಆ ಸಿನಿಮಾ ನಾನು ಕಳಿಸ್ಬೋದಾಗಿತ್ತು. ಕರೆಕ್ಟ್, ಇವತ್ತು ಅದು ಇರಣ್ಣೆ ಆಗ್ತಿರ್ಲಿಲ್ಲ, ಮೇ ಬಿ ಸಿನಿಮಾ ಬೇರೆಯವ್ರ ಪಾಲ ಆಗ್ತಿತ್ತು, ಇಲ್ಲ ಸಿನಿಮಾನೇ ಆಗ್ತಿರ್ಲಿಲ್ಲ, ಅವ್ರ ಕನ್ಸು ಅಲ್ಲೇ ಹಾಳಾಗ್ತಿತ್ತು. ಇಲ್ಲ ನಾನು ಒಬ್ಬ ಹೊಸಬ ಆಗಿ ನಾನು ತುಂಬಾ ಎಲ್ಲರ ಮನೆಗಳಲ್ಲಿ ಓಡಾಡಿದ್ದೀನಿ, ಅದಾಗಬಾರದು, ನಂಬಣ ಏನಿದೆ ನೋಡೋಣ, ನಂಬಣ ಮುಂದೆ ನುಗ್ಗಿ ಮಾಡೋಣ. ಈಗ ಅವ್ರಿಬ್ಬರು ಗೊತ್ತಿಲ್ಲ, ಓಕೆ ನನಗೆ ಗೊತ್ತಲ್ಲ, ಗೈಡ್ ಮಾಡ್ಬೋದು, ಹೇಳ್ಬೋದು, ತಗೊಂಡ್ರೆ ಅವ್ರ ಇಷ್ಟ. ಸೊ ಆ ಥರದಲ್ಲಿ ಅದು ಹಾಗೆ ಮೂವ್ ಆಯಿತು. ಬಟ್ ಒಂದು 80 ಡೇಸ್ ಶೂಟ್ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ರು, ಆಕ್ಷನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ನನ್ನ ಕೆರಿಯರಲ್ಲಿ ಹೆಚ್ಚುಗತ್ತಲ್ಲಿ ದಿ ಬೆಸ್ಟ್ ಆಕ್ಷನ್ಸ್ ಮಾಡಿದ್ದೆ ನಾನು. ಆದ್ಮೇಲೆ ಹಿರಣ್ಯ ಅಂದ್ರೆ ಏನಾಗತ್ತೆ, ಹೈ ಟು ಪರ್ಸನಾಲಿಟಿಗೆ ಆ ಕಥೆಗೆ ಡಿಮ್ಯಾಂಡ್ ಮಾಡ್ತಾರೆ. ಸೊ ಇಂಥ ಇವ್ರು ರಾಜವರ್ಧನ್ ಹಾಕೊಂಡ್ರೆ ಈ ತರ ಇಷ್ಟು ಮಾಡ್ತಾನೆ ಅನ್ನೋದು ಗೊತ್ತಲ್ಲ, ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಆಕ್ಷನ್ ಮಾಡಿದ್ರು. ಇದಕ್ಕಿಂತ ಗಜರಾಮದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂದ್ರೆ ಒಂದೊಂದು ಸಿನಿಮಾಯಿಂದ ಒಂದೊಂದಕ್ಕೆ ಪ್ಲಸ್ ಆಗ್ತಾ ಹೋಗ್ತಾ ಇದೆ ಅದು ಆರ್ಟಿಸ್ಟ್ ನನಗೆ. ಸೊ ನಿಮ್ಮ ಹಿಂದಿನ ಸಿನಿಮಾಗಳಿಗೂ ಹಿರಣ್ಯಾಗೂ ಕಂಪೇರ್ ಮಾಡೋದಾದ್ರೆ ಐ ಥಿಂಕ್ ಲಾಟ್ ಆಫ್ ಚೇಂಜಸ್ ಇದೆ ನಿಮ್ಮ ಆಕ್ಷನ್ಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮನ್ನ ನೀವು ಮೋಲ್ಡ್ ಮಾಡ್ಕೊಂಡಿರೋ ರೀತಿ ಇರ್ಬೋದು. ಪ್ರಿಪರೇಷನ್ಸ್ ಅಂತ ಬಂದ್ರೆ ಹೇಗಾಯ್ತು? ಯಾಕಂದ್ರೆ ಆಕ್ಷನ್ಸ್ ಹೊಸದಿಲ್ಲ ನಿಮ್ಗೆ, ಬಟ್ ಆದ್ರೂ ಕೂಡ ಹಿರಣ್ಯದಲ್ಲಿ ಇದೆಲ್ಲ ಹೇಗಾಯ್ತು, ಹೇಗ್ ಸಾಧ್ಯ ಆಯ್ತು? ಹಿರಣ್ಯ ಕ್ಯಾರೆಕ್ಟರೇ ಮೆಂಟಲಿ ಫಸ್ಟ್ ನಾನು ಪ್ರಿಪೇರ್ ಆಗ್ಬೇಕು. ರಾಣ ಅನ್ನೋ ಕ್ಯಾರೆಕ್ಟರು ತಂದೆ ತಾಯಿ ಇಲ್ಲದೆ ಬೆಳೆದಿರುವಂತ ಒಂದು ಕ್ಯಾರೆಕ್ಟರು, ಒಂದು ಸ್ಲಮ್ ಅಲ್ಲಿ ಇರ್ತಾನೆ, ಒಂದು ಪ್ರಾಸ್ಟ್ಯೂಟ್ ಸವಾಸ ಇರುತ್ತೆ, ಒಂದು ಕಳ್ಳರ ಸವಾಸ ಇರುತ್ತೆ, ಆ ಥರ ಬ್ಯಾಕ್ಗ್ರೌಂಡ್ ಅಲ್ಲಿ ಬೆಳೆದಿರುವಂತ ಆ ಥರ ವಾತಾವರಣದಲ್ಲಿ ಬೆಳೆದಿರುವಂತ ಒಂದು ಕತೆ. ಸೊ ಮೆಂಟಲಿ ನಾನು ಆರ್ಟಿಸ್ಟಾಗಿ ನಾನು ಚಾಲೆಂಜ್ ಆಗ್ಬೇಕು ಫಸ್ಟು. ನೀವು ಇಷ್ಟೇ ಬಿಹೇವ್ ಮಾಡೋದು, ಇಷ್ಟೇ ಮಾತಾಡೋದು, ಪ್ರಾಣಂದು ಲಿಮಿಟೇಷನ್ಸ್ ಇಷ್ಟು ಇರುತ್ತೆ. ಒಂದು ಹುಡುಗಿ ಹತ್ರನೂ ಮಾತಾಡಕ್ ಬರಲ್ಲ ಅವನಿಗೆ, ಒಂದು ಮಗು ಹತ್ರನೂ ಮಾತಾಡಕ್ ಬರಲ್ಲ, ಆ ಥರದ್ದೆಲ್ಲ ಒಂದಷ್ಟು ಕಷ್ಟ ಇರುತ್ತೆ ಆ ರಾಣನ ಅನ್ನೋ ಕ್ಯಾರೆಕ್ಟರ್ಗೆ. ಸೊ ಅದನ್ನೆಲ್ಲ ಫಸ್ಟ್ ನಾನು ತಲೆಗೆ ಹಾಕೊಂಡು ಅದಾದ್ಮೇಲೆ ಒಂದೊಂದೇ ಸೀನ್ಸ್ಗಳು ಮಾಡ್ಕೊಂಡು ಪ್ರಾಪರ್ ಆಗಿ ರಾಣ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಅದಲ್ಲದೆ ಆಕ್ಷನ್ಸ್ಗಳಲ್ಲಿ ನಿಮಗೆ ಮಗು ಇಟ್ಕೊಂಡು ಆಕ್ಷನ್ ಮಾಡಬೇಕಾಗುತ್ತೆ, ತುಂಬ ಕಷ್ಟ. ನಾರ್ಮಲ್ ಆಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ, 4 ಮಂತ್ಸ್ 5 ಮಂತ್ಸ್ ಬೇಬಿ ತಲೆ ನಿಂತಿರಲ್ಲ, ಅಳ್ತಾ ಇರತ್ತೆ, ಅದು ಯಾವಾಗ ಉಪಯೋಗಿಸುತ್ತೆ, ಮತ್ತೆ ಇನ್ಫೆಕ್ಷನ್ ಆಗ್ಬಾರ್ದಕ್ಕೆ, ನಾವು ಎಲ್ಲೆಲ್ಲೋ ಶೂಟ್ ಮಾಡ್ತಿರ್ತೀವಿ, ಮಳೆ ಬರುತ್ತಾ, ಬಿಸಿಲಿರತ್ತಾ, ನಮ್ಗೆ ಶಾರ್ಟ್ ಟೈಮಿಗೆ ಮಗು ಬೇಕಲ್ಲ. ಸೊ ಹ್ಯಾಟ್ಸ್ ಆಫ್ ಅವ್ರ ತಂದೆ ತಾಯಿಗೆ, ಬಂದು ಅಲ್ಲೇ ಜೊತೆ ನಿಂತರು, ಕೊಟ್ಟರು ಆ ಮಗು. ನಮಗೂ ಅಂದ್ರೆ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ದಾಗ ಇದು ಹತ್ತು ಬಿಡುತ್ತೆ ಸಡನ್ ಆಗಿ, ಕರೆಕ್ಟ್, ನಂಬರ್ ಆಫ್ ಟೇಕ್ಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ, ಲೆನ್ಸ್ ಹಾಕಿದ್ದೆ. ಸೊ ಅದೆಲ್ಲ ಒಂಥರ ಜರ್ನಿ, ಇವಾಗ ನೆನೆಸ್ಕೊಂಡ್ರೆ ಮಾಡಿದ್ವಲ್ಲ ಅದೆಲ್ಲ. ಟ್ರೈಲರ್ ನೋಡಿದಾಗ ಮೊನ್ನೆ ನಮ್ಗೆ ಎಲ್ಲರ ಜೊತೆ ಸೂಪರ್ ಆಗಿ ಮಾಡಿದ್ವಿ ಬಿಡಪ್ಪ, ಅವ್ರಿಗೆ ಎಷ್ಟೇ ಕಷ್ಟ ಆಗಿದ್ರು ಇದಕ್ಕೆ ಕಾರಣ ಈ ವಿಷಯ ಚಪ್ಪಾಳೆಗಳನ್ನ ನಾವು ಮಾಡಿದ್ವು ಅನ್ಸುತ್ತೆ.
ಲೈಕ್ ಟ್ರೇಲರ್ ನೋಡಿದಾಗಲೇ ನಿಮ್ಗೆ ಆ ಥರ ಅನಿಸ್ತು, ಇನ್ನು ಜನರ ಮಧ್ಯೆ ಅದು ನಿಮ್ಮ ಫ್ಯಾನ್ಸ್ಗಳ ಮಧ್ಯೆ ಕುತ್ಕೊಂಡು ಥಿಯೇಟ್ರಲ್ಲಿ ಅದು ನೋಡೋ ಮಜಾನೇ ಬೇರೆ. ಸೊ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಎಲ್ಲರೂ ಕೂಡ ಮಾತನಾಡ್ತಿರೋದು ಒಂದೇ, ಹಿರಣ್ಯ ಏನೋ ಒಂದು ಮಾಡುತ್ತೆ, ರಾಜವರ್ಧನ್ ಇದಕ್ಕೆ ಪರ್ಫೆಕ್ಟ್ ಇದ್ದಾರೆ ಅಂತ ಹೇಳಿಬಿಟ್ಟು ಅದನ್ನು ನೆನೆಸ್ಕೊಂಡಾಗ, ಲೈಕ್ ಸಿನಿಮಾನ ಥಿಯೇಟ್ರಲ್ಲಿ ನೋಡ್ತೀನಿ ಅನ್ನೋದನ್ನು ನೆನೆಸ್ಕೊಂಡಾಗ ಏನನ್ಸುತ್ತೆ? ಖುಷಿ ಆಗುತ್ತೆ. ಅಂದರೆ ಕಲಾವಿದನಿಗೆ ಬೇಕಾಗಿರೋದೇ ಒಂದು ಫ್ರೈಡೇ, ಅದು ಪ್ರತಿ ಫ್ರೈಡೇಲಿ ಬಂದು ನಾವು ಎಕ್ಸಾಮ್ಸ್ ಮಾಡಿ 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 ಹೋಗ್ತೀವಿ. ನಮ್ದು ಅಂತ ಒಂದು ಫ್ರೈಡೇ ಇರುತ್ತೆ, ಆ ಫ್ರೈಡೇ ಕಾಯ್ತಾ ಇರ್ತೀವಿ ನಾವು. ಸೊ ನೋಡೋಣ, ಈ ಫ್ರೈಡೇ ನಮಗೆ ಚೆನ್ನಾಗಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆನೆಸ್ಟ್ ಆಗಿ ಕೆಲಸ ಮಾಡಿದೀವಿ, ಎಫರ್ಟ್ ಹಾಕಿದ್ದೀವಿ, ಕಥೆನ ನಂಬಿದೀವಿ, ಆನೆಸ್ಟ್ ಇದ್ದಾಗ ವರ್ಕ್ ಆಗುತ್ತೆ ಅನ್ಸುತ್ತೆ. ಕರೆಕ್ಟ್. ಏನು ನಾವು ಯಾವ್ದಾದ್ರು ಸಿನಿಮಾ ಗ್ಲಿಮ್ಸಸ್ ನೋಡಿದಾಗ ಸರ್ ನಮಗೆ ಟ್ರೇಲರ್ ಅಲ್ಲೇ ಒಂದು ಪಿಕ್ಚರ್ ಸಿಕ್ಬಿಡುತ್ತೆ, ಹೌದು ಹೀರೋ ಹೀರೋನೇ ಇಲ್ಲ ಹೀರೋ ವಿಲನ್ನೇ, ರಾಕ್ಷಸನ ಅಥವಾ ರಕ್ಷಕನ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಬಟ್ ನಿಮ್ಮನ್ನ ನೋಡಿದಾಗ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ, ಅಂದ್ರೆ ಎರಡ್ ಶೇಡು ಇದೆ, ಇನ್ನೆಷ್ಟೆಲ್ಲ ಡೈಮೆನ್ಷನ್ಸ್ ಇರ್ಬೋದು, ಏನ್ ಮಾಡಕ್ ಹೊರಟಿದ್ದಾರೆ ಅನ್ನುವಂಥದ್ದು. ಸೊ ಏನೆಲ್ಲ ಲೈಫ್ ಅಲ್ಲಿ ಅನುಭವಿಸ್ತಾರೆ ಅಂದ್ರೆ ಅವನು ಒಬ್ಬ ಕಾಂಟ್ರಾಕ್ಟ್ ಕಿಲ್ಲರ್, ನಿಮ್ ಒಂದ್ 10,000 ರೂಪಾಯಿ ಕೊಟ್ರೆ ಯಾರನ್ನ ಬಗ್ಗೆ ಕೊಲೆ ಮಾಡ್ತಾರೆ, ತುಂಬಾ ಜನ ಇದ್ದಾರೆ ಸಮಾಜದಲ್ಲಿ. ಕರೆಕ್ಟ್. ನೀವು ಅವ್ರ ಬಗ್ಗೆ ನೀವು ಇದು ಮಾಡಿರೋದಿಲ್ಲ, ಗೆಸ್ಸು ಕೂಡ ಮಾಡಿರಲ್ಲ ಇವ್ನ ಲೈಫ್ ಈ ತರ ಆಗಿರುತ್ತಾ ಅಂತ. ಸೊ ಆ ತರದ ಒಬ್ಬನ ಕತೆ, ಅವ್ನ ಲೈಫಲ್ಲಿ ಏನೆಲ್ಲ ಫೇಸ್ ಮಾಡ್ತಾನೆ, ಆ ಮಗುನ ಹೇಗೆ ಕಾಪಾಡ್ತಾನೆ, ಎಮೋಷನ್ ಅನ್ನೋದು ಗೊತ್ತಿಲ್ಲ, ಒಂದು ಹುಡುಗಿ ಹತ್ರ ಹೇಗೆ ಬಿಹೇವ್ ಮಾಡೋದು ಅನ್ನೋದೇ ಗೊತ್ತಿಲ್ಲ, ಅವನ ಕೈಗೆ ಒಂದು ಮಗು ಸಿಕ್ಕಿದ್ರೆ ಅವ್ನ ಯಾವ ಥರ ಅದನ್ನ ಕ್ಯಾರಿ ಮಾಡ್ತಾನೆ, ಅದನ್ನ ರಕ್ಷಿಸ್ತಾನ ಇಲ್ಲ ಅವನೇ ಸಾಯಿಸ್ತಾನ ಇಲ್ಲ ಅವ್ನು ಏನಾಗಬೇಕು, ಆ ಮಗುಗೆ ಯಾರು, ಅವನು ಆ ಮಗುಗೆ ಇವಂಗಿರೋ ರಿಲೇಷನ್ಶಿಪ್ ಏನು, ಅದೆಲ್ಲ ಸಿನಿಮಾ ತುಂಬ ಒಂದು 2 hours ಜನ ಕೊಡೋ 100 ರೂಪಾಯಿಗೆ ಅಚ್ಚುಕಟ್ಟಾಗಿ ಪವರ್ ಫ್ಯಾಕ್ ಪ್ಯಾಕ್ ಆಗಿ ತುಂಬ ಆಕ್ಷನ್ ಎಲ್ಲ ಚೆನ್ನಾಗಿ ಮಾಡಿ ಒಂದೊಳ್ಳೆ ಕಂಟೆಂಟ್ ಕಮರ್ಷಿಯಲ್ ವೇ ಅಲ್ಲಿ ಹೇಳಿದ್ದೀವಿ. ಓಕೆ, ನೀವು ರಿಯಲ್ ಲೈಫ್ನಲ್ಲಿ ಹೇಗೆ ಸರ್? ಯಾವ್ದ್ರಲ್ಲಿ ಅಂದ್ರೆ ಈಗ ಸಿನಿಮಾದಲ್ಲಿ ನೀವೇ ಹೇಳಿದಾಗೆ ಲೈಕ್ ಹುಡುಗಿರ ಹತ್ರ ಹೇಗಿರ್ಬೇಕು ಗೊತ್ತಿಲ್ಲ, ಒಂದ್ ಮಗುನ ಹೇಗೆ ನೋಡ್ಕೋಬೇಕು ಗೊತ್ತಿಲ್ಲ, ಬಟ್ ನನಗೆ ಮಕ್ಕಳನ್ನೆಲ್ಲ ಆಟ ಆಡಿಸಿ ಅಭ್ಯಾಸನೇ ಇಲ್ಲ ನಂಗೆ ಸೀರಿಯಸ್ಲಿ. ಯಾಕಂದರೆ ನನಗೆ ಇರೋದೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್, ನನ್ನ ಹತ್ರ ಬಂದಾಗೆಲ್ಲ ಮಕ್ಕಳು ಅಡ್ತಿರತ್ತಾರೆ, ಗಲಾಟೆ ಮಾಡಿರ್ತಾರೆ. ಸೊ ಹಾಗಾಗಿ ಆ ಮಕ್ಕಳನ್ನ ಮುಟ್ಟೇ ಅಭ್ಯಾಸ ಇಲ್ಲ ನನಗೆ, ನನ್ನ ಅಕ್ಕ ಮಕ್ಕಳು ಯಾರನ್ನೂ ನಾನು ಆಟ ಆಡಿಸಲ್ಲ. ಅದೇನು ನನಗೆ ಕನೆಕ್ಷನೇ ಇಲ್ಲ ನಿಮಗೆ, ಮಕ್ಕಳು ಕನೆಕ್ಷನ್ ಇಲ್ಲ ನನಗೆ. ಸೊ ಸಡನ್ನಾಗಿ ನನಗೆ ಅದು ತಗೊಳಕ್ಕೆ ಆಗಲಿಲ್ಲ. ಮಗುನ ಎತ್ಕೊ ಅಂತಾರೆ, ಹೆಂಗೆ ಎತ್ಕೊಳೋದು ನನಗೆ ಗೊತ್ತಿಲ್ಲ, ಮತ್ತು ನಾವು ರಫ್ ಇರ್ತೀವಿ ಯಾವ ಥರ ಗೊತ್ತಿಲ್ವಲ್ಲ, ಮೇ ಬಿ ನಾನು ಇದು ಎತ್ಕೊಂಡಿರೋದ್ರಿಂದನೇ ಮಗು ಅಳ್ತಿದ್ಯಾ ಇಲ್ಲ ನನ್ನ ನೋಡಿ ಅಳ್ತಿದ್ಯಾ ಏನು ಗೊತ್ತೇ ಆಗಲ್ಲ. ಅದು ಬಹುಶಃ ಅದೇ ಚಾಲೆಂಜ್ ಆಯ್ತಾ ಚಾಲೆಂಜ್ ಮಗು ಜೊತೆ ಮಾಡೋದು ತುಂಬ, ಯಾವತ್ತು ಮಗು ಅನಿಮಲ್ಸು ಅವ್ರಗಳ ಜೊತೆ ಮಾಡೋದು ತುಂಬ ಕಷ್ಟ. ಎಕ್ಸಾಕ್ಟ್ಲಿ ಸರ್. ಏನು ಒಂದು ಕಮೆಂಟನ್ನು ನಾನು ನೋಡಿದೆ, ಕಮೆಂಟನ್ನು ನಾನು ಓದ್ತೀನಿ, ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಟೀಸರ್ನಲ್ಲಿ ಮೀಟರ್ ಇರಬೇಕು, ಸಿನಿಮಾದಲ್ಲಿ ಮ್ಯಾಟರ್ ಇರಬೇಕು, ಅವಾಗಷ್ಟೇ ಒಂದು ಸಿನಿಮಾ ಗೆಲ್ಲುತ್ತೆ. ಬಟ್ ಈ ಗ್ಲಿಮ್ಸಸ್ ನೋಡಿದಾಗ ಪಕ್ಕ ಈ ಸಿನಿಮಾ ಏನೋ ಮಾಡುತ್ತೆ ಅನ್ನುವಂಥದ್ದು ಒಂದು ಕಮೆಂಟ್ ನನಗೆ ತುಂಬ ಅಟ್ರಾಕ್ಟ್ ಮಾಡಿದ್ದು. ನಿಮ್ಮ ಫ್ಯಾನ್ ಯಾರೋ ಮಾಡಿರೋದು, ಈ ಒಂದು ಕಮೆಂಟ್ಗೆ ನಿಮ್ಮ ರಿಯಾಕ್ಷನ್? ಮ್ಯಾಟರ್ ಇದೆ, 100% ಮ್ಯಾಟರ್ ಇದೆ ಸಿನಿಮಾದಲ್ಲಿ, ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಮ್ಯಾಟರ್ ಇದೆ. ಅಂದರೆ ಬಿ ಸಿ ಸೆಂಟರ್ ಅಂತ ನೀವೇನು ಹೇಳ್ತಿರಲ್ಲ, ಆ ಆಡಿಯನ್ಸ್ಗೆ ಅಂತಲೇ ಟಾರ್ಗೆಟ್ ಮಾಡಿ ಮಾಡಿರುವಂಥ ಸಿನಿಮಾ ಇದು. ಸೊ ಚೆನ್ನಾಗಿದೆ, ಒಂದೊಳ್ಳೆ ಕಂಟೆಂಟ್, ಅದೇ ಕಂಟೆಂಟ್ನ ಮ್ಯಾಟರ್ ಅಂತ ಅವರು ಆಡು ಭಾಷೆಯಲ್ಲಿ ಹೇಳಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ, ಎಂಟರ್ಟೈನ್ ಮಾಡ್ತೀವಿ. ಪಕ್ಕ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಈ ಸಿನಿಮಾದಲ್ಲೇ. ಇದನ್ನು ಬಿಟ್ಟು ನಿಮ್ಮ ಡೈಲಾಗ್ಸ್ ಇರ್ಬೋದು ಅಥವಾ ಒಂದು ಲವ್ ಸೈಡ್ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಆ್ಯಕ್ಷನ್ ಸೂಪರಾಗಿ ಬಂದಿದೆ, ಅರ್ಜುನ್ ಮಾಸ್ಟರ್ ತುಂಬ ಚೆನ್ನಾಗಿ ಆ್ಯಕ್ಷನ್ ಮಾಡಿಕೊಟ್ರು, ವಿನೋದ್ ಮಾಸ್ಟರ್ ಇಂಟರ್ವಲ್ ಬ್ಲಾಕ್ ಮತ್ತು ಕ್ಲೈಮ್ಯಾಕ್ಸ್ ಫೈಟ್ ಮಾಡಿಕೊಟ್ರು, ಒಂದಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಚೇಸಿಂಗು ಅದು ಇದೆ ಅದನ್ನ ಶಿವ ಮಾಸ್ಟರ್ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಅಂದರೆ ಕಲ್ತಿರ್ತೀವಲ್ಲ ನಾವು, ಕಲ್ತಿರೋದನ್ನ ತೋರಿಸೋದು ಒಂದು ಟ್ಯಾಲೆಂಟ್. ನನಗೆ ಏನೇನೋ ಬರುತ್ತೆ ಅದನ್ನು ನಾನು ಪ್ರೆಸೆಂಟ್ ಮಾಡಬೇಕಲ್ಲ ಸ್ಕ್ರೀನ್ ಮುಂದೆ ಆಡಿಯನ್ಸ್ಗೆ, ಅದಕ್ಕೆ ನನಗೆ ಈ 3 ಮಾಸ್ಟರ್ಸ್ಗಳು ತುಂಬ ಚೆನ್ನಾಗಿದೆ. ಅಂದರೆ ನನ್ನ ಇವ್ರನ್ನ ಬಿಚ್ಚುಗತ್ತಿ ಟೈಮಿಂದನೂ ನಾನು ನೋಡ್ಕೊಂಬಂದಿದ್ದೀನಿ. ಸೊ ಕಂಫರ್ಟ್ ಆಗಿರ್ತಾರೆ, ಮತ್ತು ನಿಮಗೆ ಚೇಸಿಂಗ್ ಗೀಸಿಂಗ್ ಅದೇ ಇದೆ, ಮೇಯ್ನ್ ಕೇರ್ ಫ್ರಮ್ ಸಿಟಿಲಿ ಟ್ರಾಫಿಕ್ಕಲ್ಲಿ ನಾವು ಚೇಸ್ ಮಾಡಿದ್ದೀವಿ ಅದನ್ನು. ಅಂದರೆ ಆಡಿಯನ್ಸ್ಗೂ ಏನೂ ಆಗಬಾರ್ದು, ಟ್ರಾಫಿಕ್ ಜಾಮ್ ಆಗಬಾರ್ದು, ನಮಗೂ ಎಫೆಕ್ಟ್ ಆಗಬಾರ್ದು, ಆ ಥರ ಎಲ್ಲ ಇಟ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಮಾಡೋದಂಥ ತುಂಬ ರಿಸ್ಕ್ ಅದು. ನಿಮಗೆ ಚೇಸಿಂಗ್ ಅಂದರೆ ಎಲ್ಲೋ ನೈಸ್ ರೋಡಲ್ಲಿ ಯಾವುದೋ ಗ್ರೌಂಡಲ್ಲಿ ಮಾಡೋದು ನೋಡಿದ್ದೀರಾ, ಈ ಟ್ರಾಫಿಕ್ ಮಧ್ಯದಲ್ಲಿ ಮಾಡಿದ್ದೀವಿ, ಅದೊಂದು ರಿಸ್ಕ್ ಇತ್ತು. ಅದೇ ಅದೆಲ್ಲ ನಮ್ಮ ಮಾಸ್ಟರ್ಸ್ಗಳ ಮೇಲೆ ಇರೋ ನಂಬಿಕೆ,
ತುಂಬ ದಿನದಿಂದ ಇರ್ತಾರಲ್ಲ, ಏನೇ ಆದ್ರೂ ಇರೋ ಏನೂ ಆಗಬಾರ್ದು, ಸೇಫ್ ಆಗಿರಬೇಕು, ಎಷ್ಟೇ ಚೆನ್ನಾಗಿ ಮಾಡ್ಬೋದು ಸೇಫ್ ಆಗಿರ್ಬೇಕು. ಅಂದರೆ ನನಗೆ ಒಂದು ಸಿನಿಮಾದಲ್ಲಿ ACL ಕಟ್ ಆಯಿತು, ಸರ್ಜರಿ ಆಯಿತು, ಒಂದು 1 ಇಯರ್ ಹಾಗೆ ನಮ್ಮನ್ನ ಕೂರಿಸ್ಬಿಡುತ್ತೆ ಸುಮ್ಮನೆ, ಒಂದು 6 ಮಂತ್ಸ್ ಏನೂ ಮಾಡೋಕ್ಕಾಗಲ್ಲ. ಸಿನಿಮಾ ತಂಡಕ್ಕೂ ಎಫೆಕ್ಟು, ನನ್ನ ಕೆರಿಯರ್ಗೂ ಎಫೆಕ್ಟ್ ಅದು. ಸೊ ಅದೆಲ್ಲ ಏನೂ ಆಗದೆ ತುಂಬ ಚೆನ್ನಾಗಿ ಸೇಫಾಗಿ ಮಾಡಿಕೊಟ್ರು ಫೈಟ್ಸ್ನ. ನೀವು ಹೇಳಿದ್ರಿ ಇಂಜುರಿ ಆಗಿತ್ತು ಅಂತ ಹೇಳಿ, ಕಲಾವಿದರ ಲೈಫು ನಾವೇನು ಹೊರಗಿಂದ ಅನ್ಕೋತೀವಿ ಎಷ್ಟು ಈಸಿ ಅಂತ, ಅಷ್ಟೇ ಡೇಂಜರ್ ಅಂತ ಅನ್ಸುತ್ತೆ ಅಲ್ವಾ ಸರ್? ಸೊ ಈ ಕಲಾವಿದರ ಲೈಫ್ ಬಗ್ಗೆ ನಿಮ್ಮ ಅನಿಸಿಕೆ? ಆಕ್ಸಿಡೆಂಟ್ಲಿ ಆಗೋದು ಬೇರೆ, ಗೊತ್ತಲ್ಲ ನನಗೆ, ಇಲ್ಲಿಂದ ಒಬ್ಬ ಹೊಡಿತಿದ್ದಾನೆ ಅನ್ನೋದು ಗೊತ್ತಿರುತ್ತೆ, ಇಲ್ಲಿ ಬೀಳ್ತೀನಿ ಅನ್ನೋದು ಗೊತ್ತಿರುತ್ತೆ ನನಗೆ. ಪ್ರತಿದಿನ ಸೆಟ್ಟಿಗೆ ಬರಬೇಕಾದ್ರೆ ಏನೂ ಆಗದೆ ಹುಷಾರಾಗಿ ಹೋದರೆ ಮನೆಗೆ ಹೋದರೆ ಸಾಕು ಅನ್ನೋದೊಂದು ಇರುತ್ತೆ. ಅದು ಪ್ರತಿದಿನ ಏನು ಮಾಡೋಕ್ಕಾಗಲ್ಲ. ಅದು ಮಾಸ್ ಹೀರೋಗಳು ಅಂತ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಇಂಜುರೀಸ್ ಆಗಿರುತ್ತೆ. ಸೊ ಅದು ನನಗೂ ಆಗಿದೆ, ಏನು ಮಾಡೋಕ್ಕಾಗಲ್ಲ. ನಾವು ಇಷ್ಟಪಟ್ಟು ಬಂದಿದ್ದು ಪ್ರೊಫೆಷ್ನಲ್ ಅಲ್ವಾ, ಹಾಗಂತ ಮಾಸ್ ಬಿಟ್ಬಿಟ್ಟು ನಾನು ಏನೋ ಲವ್ ಸ್ಟೋರಿ ಮಾಡ್ತೀನಿ ಅಂದರೆ ಅದು ನಮಗೆ ಮನಸ್ಸೊಪ್ಪಲ್ಲ. ಪ್ರತಿ ಸಾರಿನೂ ಅದೇ ಬೇಕು ನನ್ನಿಂದ, ಜನನೂ ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸಿನಿಮಾ ಮೇಕರ್ಸು ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಲ್ಲೋ ರೈಟರ್ ಕೂತ್ಕೊಂಡು ಬರೀತಿದ್ದಾಗ ರಾಜವರ್ಧನ್ ಇಷ್ಟೆಲ್ಲ ಮಾಡ್ತಾನೆ, ಅವನ್ನೆಲ್ಲ ಇದೆಲ್ಲ ಬರೆಯೋಣ ಅಂತ ಬರೀತಾರೆ. ಸೊ ಪ್ರತಿ ಸಾರಿ ನಾವು ಮಾಡಬೇಕಾಗತ್ತೆ, ಬಟ್ ನಮ್ಮ ಹುಷಾರಲ್ಲಿ ನಾವು ಮಾಡಬೇಕಾಗುತ್ತೆ. ಸರ್, ಇನ್ನು ಈ ಮಾಸ್ ಅಂತ ಅಂದಿದ ತಕ್ಷಣ ಎಲ್ಲರೂ ಹೇಳ್ತಿರೋದು ಒಂದೇ, ಇಲ್ಲ ಪಕ್ಕಾ ಖಡಕ್ ಮಾಸ್ ಆಕ್ಷನ್ ಹೀರೋ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಾಯ್ತು ಅಂತ ಹೇಳ್ಬಿಟ್ಟು. ಈ ಮಾಸ್ ಅಂತ ಬಂದಾಗ ನಿಮಗೆ ಯಾವ್ದಾದ್ರು ಹಿಂದೆ ಇನ್ಸ್ಪಿರೇಷನ್, ಅಥವಾ ಮಾಸ್ ಅಂದ ತಕ್ಷಣ ನಂಗೆ ಕಣ್ಮುಂದೆ ಬರೋದು ಇವರು ಆ ಥರದ್ದು ಯಾರಾದ್ರೂ ಇದ್ದಾರಾ? ನಾನು ಬೇಸಿಕಲಿ ಆಕ್ಷನ್ ಸಿನಿಮಾ ಅಷ್ಟೇ ನೋಡೋದು, ಬೇರೆ ಸಿನಿಮಾನೇ ನೋಡಲ್ಲ. ಇದು ನನ್ನ ಸರೌಂಡಿಂಗ್ ಇರೋರು ಎಲ್ಲರಿಗೂ ಗೊತ್ತು, ನಮ್ಮ ತಂದೆ ಕೂಡ ಅಷ್ಟೆ. ನಮ್ಮ ತಂದೆ ಎಷ್ಟೇ ಕಾಮಿಡಿಯನ್ ಆಗಿರ್ಬೋದು ಬಟ್ ಆ್ಯಕ್ಷನ್ ಸಿನಿಮಾ ಮಾತ್ರ ನೋಡೋದು ಅವರು, ಬೇರೆ ಯಾವುದು ಸಿನಿಮಾ ಮಾಡೋದು ನೋಡಲ್ಲ. ಮೇ ಬಿ ನನ್ನ ಸಣ್ಣ ವಯಸ್ಸಿಂದನೂ ಅವ್ರು ಕರ್ಕೊಂಡೋಗಿ ತೋರಿಸಿ ಆ್ಯಕ್ಷನ್ ಚೆನ್ನಾಗಿದ್ದರೆ ಸಿನಿಮಾ ಸೂಪರಾಗಿದೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀವಿ ನಾವು. ಸೊ ನಮ್ಮ ಜಡ್ಜ್ಮೆಂಟ್ ಯಾವತ್ತೂ ನಂಬಾರದು, ನಮ್ಮ ಜಡ್ಜ್ಮೆಂಟ್ ಸರಿ ಇರೋದಿಲ್ಲ. ನಿಮ್ಗೇನಂದ್ರೆ ಬರೀ ಆ್ಯಕ್ಷನ್ ಅಷ್ಟೇ, ನನಗೆ ಹೀರೋ ಅಂದರೆ ಈ ಥರ ಇರಬೇಕು, ಹೀಗಿರಬೇಕು ಅಂದರೆ ನಮ್ಮ ತಂದೆ ಹಾಗೆ, ನನ್ನ ಫ್ರೆಂಡ್ಸ್ ಟೀಮ್ ಹಾಗೆ. ಅದು ನೋಡಿ 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 ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಾವು ಅದೇ ಮಾಡಬೇಕು, ನಾನು ಅದೇ ಮಾಡಬೇಕು. ದರ್ಶನ್ ಸರ್ ಅಂದರೆ ತುಂಬ ಇಷ್ಟ ನಮಗೆ, ಎಷ್ಟು ಸಿನಿಮಾ ನೋಡಿದೀವೋ ಬರೀ ಆ್ಯಕ್ಷನ್ಗೋಸ್ಕರನೇ ನೋಡಿರೋದು. ಆ್ಯಕ್ಷನ್ ಸೂಪರಾಗಿ ಮಾಡ್ತಾರಲ್ಲ, ನಾನು ಹಿಂಗೆ ಮಾಡ್ಬೋದಲ್ಲ ಅಂದರೆ ಇದನ್ನೆಲ್ಲ ನೋಡಿ ನಾನು ಮೇ ಬಿ 10th ಅಲ್ಲಿದ್ದಾಗ್ಲೂ ಪಿ ಯು ಟೈಮಲ್ಲೇ ತೈಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟಿದ್ದೆ ಆ್ಯಕ್ಷನ್ ಮಾಡಬೇಕು. ನಾನು ಸಿನಿಮಾ ಗೊತ್ತಿಲ್ವಲ್ಲ ನಮಗೆ, ತೈಕೊಂಡೋಗಿ ಸೇರಿಬಿಟ್ಟು ಬ್ಲ್ಯಾಕ್ ಬೆಲ್ಟ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಆ್ಯಕ್ಷನ್ ನಾವು ಹಿಂಗೆ ಮಾಡಬೇಕು ಅದು ಮಾಡಬೇಕು ಅಂತ. ಸೊ ಅದೆಲ್ಲ ಸಿನಿಮಾಗೆ ಬಂದಮೇಲೆ ಪ್ಲಸ್ ಆಯಿತು. ಅಂದರೆ ಇಲ್ಲಿ ಒಡಿಯೋಕ್ಕೂ ತೈಕೊಂಡೋಗೋ ಡಿಫ್ರೆನ್ಸ್ ಇದೆ, ಸಿನಿಮಾ ಆ್ಯಕ್ಷನ್ಗೂ ತೈಕೊಂಡೋಗೋನು. ಇಲ್ಲಿ ಹೊಡಿಬಾರ್ದು, ಅಲ್ಲಿ ಹೊಡಿಬೇಕು. ಸೊ ಆ ಥರದ್ದು ಒಂದಷ್ಟಿದೆ. ಸೊ ಎಲ್ಲ ಒಳ್ಳೊಳ್ಳೆ ಹೀರೋಗಳು ಮತ್ತು ತಮಿಳ್ ಆರ್ಟಿಸ್ಟ್ಗಳಾಗಿರ್ಬೋದು, ಹಿಂದಿ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರನ್ನು ನೋಡಿದ್ದೀವಲ್ಲ, ಒಂದಷ್ಟು ಆ್ಯಕ್ಷನ್ ಸಿನಿಮಾಗಳು ನೋಡಿದ್ದೀವಲ್ಲ. ಸೊ ಅದು ಎಲ್ಲೋ ನಮಗೆ ನಾವುಗಳು ಬೆಳೀತಾ, ಐ ಟು ಪರ್ಸ್ನಾಲಿಟಿ ಬರ್ತಾ, ನಮಗೆ ಪ್ಲೆಸ್ ಆಗ್ತಾ ಹೋಯಿತು ಅದನ್ನು. ನನಗೆ ಇಷ್ಟೊತ್ತೆ ನಿಮ್ಮ ಜೊತೆ ಮಾತನಾಡಿ ಅನಿಸಿದ್ದು ಒಂದೇ, ನಿಮ್ಮ ಹತ್ರ ಯಾವುದು ಲವ್ ಓರಿಯೆಂಟೆಡ್ ಅಥವಾ ಇನ್ಯಾವುದು ಫ್ಯಾಮಿಲಿ ಸೆಂಟಿಮೆಂಟ್ಸಿನ ಕತೆಗಳು ಬರಲೇಬಾರ್ದು ಅನ್ನೋ ಥರ ಇದ್ದೀರೇನೋ ಅಂತ, ಬರೀ ಆ್ಯಕ್ಷನ್ ಬಂದರೆ ಓಕೆ. ಇಲ್ಲ ಇಲ್ಲ ಆ ಥರ ಇಲ್ಲ. ಪ್ರಣಯ ನನ್ನದು ಲವ್ ಸ್ಟೋರಿ, ನನಗೆ ಪರ್ಸ್ನಲಿ ಆ ಥರದ್ದು ಇಷ್ಟ. ನಾನು ಪರ್ಸ್ನಲಿ ನಾನು ನೋಡೋ ಸಿನಿಮಾಗಳು, ಬಟ್ ಕಲಾವಿದರಾಗಿ ನಾವೆಲ್ಲ ಮಾಡಬೇಕಾಗುತ್ತೆ. ಈಗ ನಿಮ್ಮ ನನ್ನ ಕೆರಿಯೋಗ್ರಾಫ್ ತೊಗೊಂಡ್ರೆ ನಿಮಗೆ ಸ್ಟಾರ್ಟಿಂಗೇ ನಂದು ಹಿಸ್ಟಾರಿಕಲ್ ಸ್ಟೆಪ್ ಇಟ್ಟಿದ್ದೀನಿ. ಆ್ಯಕ್ಚುಲಿ ಯಾರೂ ಆ ಥರ ಮಾಡೋದೇ ಇಲ್ಲ. ತುಂಬ ಸೇಫಾಗಿ ಒಂದು ಲವ್ ಸ್ಟೋರಿಲಿ ತುಂಬ ನೀಟ್ ಒಂದು ಪ್ರೆಸೆಂಟೇಷನ್ನು ಲವರ್ ಬಾಯ್ಗೆ ಬರ್ತಾರೆ, ಇಲ್ಲ ಅಂದರೆ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಆ ಥರ ಬರ್ತಾರೆ. ನಾನು ಎರಡೂ ಬೇಡ, ನಾನು ಹಿಸ್ಟಾರಿಕಲ್ ಬರೋಣ ಅಂದ್ಬಿಟ್ಟು ನಾನು ಆ ಥರ ಪ್ರಿಪೇರ್ ಆಗಿ ಆ ಥರ ಬಂದೆ. ನೆಕ್ಸ್ಟ್ ಒಂದು ಲವರ್ ಬಾಯ್ ಆಗಿ ಬಂದೆ, ಅದಾದಮೇಲೆ ಒಂದು ಗ್ಯಾಂಗ್ಸ್ಟರು, ಅದಾದಮೇಲೆ ಒಬ್ಬ ರೆಸ್ಲರು, ಅದಾದಮೇಲೆ ಇನ್ನೊಂದು. ಸೊ ಆ ಥರ ಬೇರೆ ಬೇರೆ ಪಾತ್ರಗಳು ಟ್ರೈ ಮಾಡಬೇಕು ನಾವು. ನಾನು ಪರ್ಸ್ನಲಿ ನನಗೆ ಆ ಥರದ್ದು ಇಷ್ಟ ಇರುತ್ತೆ, ಬಟ್ ನನ್ನಿಟ್ಕೊಂಡು ಬರೆಯೋರು ಏನೇನಿದೆ ಅದನ್ನು ನಾನು 100% ಮಾಡ್ತೀನಿ. ಈ ತರದ ಪ್ರಯತ್ನಗಳ ಜೊತೆಗೆ ಒಬ್ಬ ಕಲಾವಿದರಿಗೆ ಪ್ರತಿ ಸಿನಿಮಾ ಅವ್ರದ್ದು ರಿಲೀಸ್ ಆಗ್ತಾ ಹೋದಾಗ ಒಂದು ಹೊಸತನ ಉಟ್ಕೊಳ್ಳುತ್ತೆ, ನಿಮ್ಮನ್ನ ನೀವು ಮೋಲ್ಡ್ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ, ಆ್ಯಂಡ್ ಕಲಿಯೋದು ಕೂಡ ಜಾಸ್ತಿ ಇರುತ್ತೆ. ಈ ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಇನ್ನಷ್ಟು ಬೆಸ್ಟ್ ಕೊಡಬೇಕು ಅನ್ನೋದು ಕೂಡ ಇರುತ್ತೆ. ಬಹುಶಃ ಈ ಸಿನಿಮಾ ಆದ ನಂತರ ರಾಜವರ್ಧನ್ ಅವರು ಏನಾದ್ರು ಚೇಂಜಸ್ ಆ ಥರ ಏನಾದರೂ ಇದ್ರೆ? ಇಲ್ಲ, ನಾನು ಒಂದು ಹೇಳ್ತೀನಿ, ಪ್ರತಿ ಒಂದು ಸಿನಿಮಾದಲ್ಲಿ ನಮಗೆ ದುಡ್ಡು ಕೊಟ್ಟು ಒಂದು ಎಕ್ಸ್ಪೀರಿಯೆನ್ಸ್ ಕೊಟ್ಟು ಕಳಿಸ್ತಾರೆ ಹೊರಗಡೆ, ಅದು ಪಾಸಿಟಿವ್ ಆಗಾದರೂ ತೊಗೋಬೋದು, ನೆಗೆಟಿವ್ ಆಗಾದರೂ ತೊಗೋಬೋದು, ಎಲ್ಲ ಥರದ್ದು ಕಲಿಸ್ತಾರೆ. ಸಿನಿಮಾ ತಂಡನೇ ಕರೆಸತ್ತೆ, ಅವರೇ ಕರೀತಾರೆ, ಅವರೇ ಒಂದು ಹೀರೋ ಅಂತ ಪೇ ಮಾಡ್ತಾರೆ, ಅವರೇ ಒಂದಷ್ಟು ಕಲಿಸ್ತಾರೆ.
ಸೊ ಆ ಫ್ರೈಡೇ ಬಂದು ನಾವು ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ಅದೇ ಓಡ್ತಿರುತ್ತೆ, ಈ ಸೀನ್ ಮಾಡ್ಬೇಕಾದ್ರೆ ಆ ಥರ ಆಗಿತ್ತು, ಈ ಫೈಟ್ ಮಾಡ್ಬೇಕಾರೆ ಅವತ್ತಾಗಿತ್ತು, ಅದೇ ನಮ್ಮ ತಲೆಯಲ್ಲಿ ಅದೇ ಓಡ್ತಿರುತ್ತೆ. ಆದರೆ ಪ್ರತಿಯೊಂದು ಸಿನಿಮಾಯಿಂದನೂ ನಾವು ಕಲಿಯೋದಿದ್ದೇ ಇರುತ್ತೆ. ಆರ್ಟಿಸ್ಟಾಗಿ ಒಂದಷ್ಟು ಇಂಪ್ರೂವ್ ಆಗೋಕ್ಕಿಂತ ನಮ್ಮ ಪರ್ಸ್ನಾಲಿಟಿನೂ ಚೇಂಜಸ್ ಆಗ್ತಾನೇ ಹೋಗುತ್ತೆ. ಸೊ ನಾವು ಬೆಳೀತಾ ಇರ್ತೀವಿ, ಅದು ತಪ್ಪು ಅಂತ ನಾನು ಹೇಳಲ್ಲ, ಅದಾಗಬೇಕು, ಎಲ್ಲರ ಲೈಫಲ್ಲಿ ಆಗಬೇಕು, ತುಂಬ ಅವಮಾನಗಳಾಗಬೇಕು, ಆದಾಗಲೇ ನಾವು ತುಂಬ ಪಾಲಿಶ್ಡ್ ಆಗೋಕ್ಕಾಗೋದು. ಅವಮಾನ ಅಂತ ನೀವು ಹೇಳ್ತಾ ಇದ್ರಿ ಸರ್, ಈ ಕ್ವೆಶನ್ ಅಂದು ಪರ್ಸ್ನಲ್ ನೆಪೋಟಿಸಮ್ ಅಂತ ಹೇಳಿ ನಾವು ಮಾತನಾಡ್ತೀವಿ, ಸಾಕಷ್ಟು ಜನ ಸಾಕಷ್ಟು ಮಾತನಾಡ್ತಾರೆ. ನಿಮ್ಮ ತಂದೆ ದೊಡ್ಡ ಕಲಾವಿದರು, ಎಲ್ರಿಗೂ ಗೊತ್ತು, ಯಾರಿಗೂ ಗೊತ್ತಿಲ್ಲ ಅವ್ರ ಕಾಮಿಡಿ ಇರ್ಬೋದು ಪ್ರತಿಯೊಂದು. ಆದರೂ ಕೂಡ ಒಬ್ಬ ದೊಡ್ಡ ಕಲಾವಿದನ ಮಗನಾಗಿದ್ರು ಕೂಡ ಯಾವತ್ತಾದರೂ ಈ ಅವಮಾನಗಳನ್ನ ಫೇಸ್ ಮಾಡಿದ್ದೀರಾ? ತುಂಬ ಮಾಡಬೇಕಾಗತ್ತೆ, ನಾನು ಆಗಲೇ ಹೇಳಿದ್ದು ಮಾಡಲೇಬೇಕು. ಕಲಾವಿದರಾದವರು ಮಾಡಿದ್ರೇ ನೀವು ಪಾಲಿಶ್ಡ್ ಆಗೋಕ್ಕಾಗತ್ತೆ. ಅವತ್ತಿನಿಗೆ ಅದು ಬೇಜಾರಾಗತ್ತೆ, ಕಣ್ಣಲ್ಲಿ ನೀರು ಬರ್ಸುತ್ತೆ, ಬೇಜಾರಾಗತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಬಟ್ ನಮ್ಮ ಹಿಂದೆ ಯಾವುದೇ ದೊಡ್ಡ ಸ್ಟಾರ್ಸ್ಗಳು ತೊಗೊಳ್ಳಿ, ಅದನ್ನೆಲ್ಲ ಫೇಸ್ ಮಾಡೇ ಬಂದಿರೋದು. ಸೊ ನೆಪೋಟಿಸಮ್ ಅದು ಇದು ಅನ್ನೋದು ನಮ್ಮ ಇಂಡಸ್ಟ್ರಿಲಿ ಇಲ್ಲ, ಚೆನ್ನಾಗಿದ್ದಾರೆ ಎಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಇದ್ದಾರೆ. ಅಂದರೆ ಇಲ್ಲಿ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಬೇಕಾದ್ರೆ ನಮ್ಮದು ಒಂದು ಸ್ವಂತ ತಾಕತ್ತು, ಒಂದು ಟ್ಯಾಲೆಂಟು ಅನ್ನೋದು ಇರಬೇಕು. ಅದಿದ್ದರೆ ಯಾರು ಬೇಕಾದ್ರೂ ಸಿನಿಮಾದಲ್ಲಿ ಮಾಡ್ಬೋದು. ಬಟ್ ಕಲಾವಿದ್ರ ಮಕ್ಕಳು ಅನ್ನೋದು ಒಂದು ಇನ್ವಿಟೇಷನ್ ಅಷ್ಟೇ, ಬಟ್ ಅದು ರೆವಿನ್ಯೂ ಕನ್ವರ್ಟ್ ಆಗೋಲ್ಲ, ಸಿನಿಮಾ ಕನ್ವರ್ಟ್ ಆಗೋಲ್ಲ ನಿಮಗೆ. ಸೊ ಒಂದು ಇನ್ವಿಟೇಷನ್, ಹಿಂಗೆ ತಿರುಗಿ ನೋಡ್ಬೋದು ಯಾರೋ ಒಬ್ಬರು ಇಂಥವ್ರ ಮಗ ಅಂತೆ ಅಂತ. ಬಟ್ ಅದು ಮುಂದೆ ಯಾವುದೇ ಕಾರಣಕ್ಕೂ ಅದು ನಿಮ್ಗೆ ರೆವಿನ್ಯೂ ಕನ್ವರ್ಟ್ ಆಗೋಲ್ಲ, ಯಾರು ಬಂದು ಸಿನಿಮಾ ಕೊಡೋಲ್ಲ ಇಂಥವ್ರ ಮಗ ಅಂತೆ, ಅದು ಇದು ಅಂತ. ನಮ್ಮ ಪರಿಶ್ರಮ, ನಮ್ಮ ಪ್ರೀವಿಯಸ್ ಸಿನಿಮಾಗಳೇನು ಬಿಸ್ನೆಸ್ ಆಗಿತ್ತು, ಪ್ರೀವಿಯಸ್ ನಾವು ಯಾವ ಥರ ಮಾಡಿದ್ದೀವಿ, ನಮ್ದು ಯಾವ ಸೀದೇ ಒಂದು ಸೀನ್ ಇಷ್ಟ ಇಟ್ಕೊಂಡು ಅದು ಇನ್ನೊಂದು ಕತೆ ಬರೆದಿರ್ತಾರೆ. ಸೊ ಅದ್ರ ಮೇಲೆ ಅಷ್ಟೇ ಕಂಪ್ಲೀಟ್ ಆಗಿ ಇರುತ್ತೆ. ಸರ್, ದರ್ಶನ್ ಸರ್ ಅವರ ಸಿನಿಮಾಗಳಿಷ್ಟ, ನಾನು ಪರ್ಸ್ನಲಿ ಅವ್ರಿಗೆ ಅವ್ರ ಸಿನಿಮಾಗಳಿಗೆ ಫ್ಯಾನ್ ಅಂತ ಹೇಳಿದ್ರಿ. ಈಗ ಆಗ್ತಿರುವಂತ ಬೆಳವಣಿಗೆ ನೋಡ್ತಾ ಇದ್ರೆ ಗೊತ್ತಿಲ್ಲ ಯಾರ್ದು ಸರಿ ಯಾರು ತಪ್ಪು, ಇದು ಯಾವುದು ಜಡ್ಜ್ ಮಾಡಕ್ಕೆ ನಾವು ಯಾರು ಕೂಡ ಅಲ್ಲ. ಬಟ್ ಈ ಥರದ ಬೆಳವಣಿಗೆ ನೋಡಿದಾಗ ಒಬ್ಬ ಫ್ಯಾನ್ ಆಗಿ ಒಬ್ಬ ನಟನಾಗಿ ಏನು ಹೇಳ್ತೀರಾ? ಆಗಬಾರ್ದಾಗಿತ್ತು, ಆಗಿದೆ. ಅಂದರೆ ಇವತ್ತು ನ್ಯಾಯಾಂಗದ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು, ಯಾರೇ ಆಗಿರಲಿ. ಅದು ಒಬ್ಬ ನಾರ್ಮಲ್ ಪರ್ಸನ್ ಆಗಿರ್ಬೋದು, ಒಂದು ಸೆಲೆಬ್ರಿಟಿ ಆಗಿರ್ಬೋದು, ಒಂದು ಮಿನಿಸ್ಟರ್ ಆಗಿರ್ಬೋದು, ಇಲ್ಲ ಮಿನಿಸ್ಟರ್ ಮಕ್ಕಳಾಗಿರ್ಬೋದು, ಇವತ್ತು ನ್ಯಾಯಾಂಗ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನೋಡ್ತಿದ್ದಾರೆ. ನೀವು ಕಳೆದ ಒಂದು 6 ಮಂತ್ಸ್ ತೊಗೊಂಡ್ರೆ ಯಾರ್ಯಾರು ಏನೇನು ಆಯಿತು ಅನ್ನೋದು ಗೊತ್ತಾಗ್ತಿದೆ. ಸೊ ಅಂದರೆ ಎಲ್ಲರಿಗೂ ಪೊಲೀಸಿಂಗ್ ಮೇಲೆ, ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಇವತ್ತು. ಸೊ ಅವ್ರುಗಳೇ ಅಲ್ವಾ ನಮ್ಮನ್ನೆಲ್ಲ ಕಾಯ್ತಾ ಇರೋದು. ಒಂದು ಕಡೆ ನಾವು ನೋಡಿದ್ರೆ ಅಣ್ಣನ ಜೊತೆ ತುಂಬ ಜರ್ನಿ ಮಾಡಿದ್ದೀವಿ, ಆಗಬಾರ್ದಾಗಿತ್ತು ಈ ಥರ. ಒಂದು ಸ್ಟಾರ್ನ ನಾವು ಎಲ್ಲಿಟ್ಟಿದ್ವಿ, ಒಂದೇ ದಿನದಲ್ಲಿ ಏನೆಲ್ಲ ಆಗೋಗ್ಬಿಡ್ತು, ಯಾರೂ ಎಕ್ಸ್ಪೆಕ್ಟೂ ಮಾಡಿಲ್ಲ ಅಲ್ಲ, ತುಂಬ ಬೇಜಾರದು. ಏನೆಲ್ಲ ಆಯಿತು ಅದು ಒಂಥರ ಶಾಕ್. ಅದು ಮೀಡಿಯಾದಲ್ಲಿ ಏನೇನೋ ಬರ್ತಾನೆ ಇರುತ್ತೆ, ಜೊತೆಯಲ್ಲಿರೋರು ಒಂದಷ್ಟು ಹೇಳ್ತಾ ಇರ್ತಾರೆ. ಏನೇ ಸಿನಿಮಾ ಇಂಟರ್ವ್ಯೂಗಳು ಮಾಡ್ಬೋದು ನಾವು, ಏನೇ ಸಿನಿಮಾದು ಪ್ರಮೋಷನ್ ಮಾಡ್ಬೋದು, ಬಟ್ ಖುಷಿಯಿಂದ ಮಾಡಿರಲ್ಲ ನಾವು. ನಮಗೂ ಅದೊಂದು ಇರತ್ತೆ. ಯಾರಿಗಾಗತ್ತೆ ಹೇಳಿ ಅದು, ಜೊತೆಯಲ್ಲಿದ್ದವ್ರು ಈ ಥರ ಆಗ್ಬಿಡ್ತಲ್ಲ ಅಂತ. ಬೇಗ ನ್ಯಾಯ ಸಿಗಬೇಕು, ಆದಷ್ಟು ಬೇಗ ಹೊರಗಡೆ ಬರಬೇಕು ಅನ್ನೋದೇ ಖುಷಿ. ಬಟ್ ಒಳಗಡೆ ಇದ್ದಾರೆ ಅವರು ಅಂದ್ಬಿಟ್ಟು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು, ಅವ್ರ ಫ್ಯಾನ್ಸ್ ಬಗ್ಗೆ ತಪ್ಪಾಗಿ ಮಾತಾಡೋದು, ಯಾರು ಎಮೋಷನ್ ಜೊತೆ ಆಟಾಡಬಾರ್ದು ಅಂತ ಅಷ್ಟೇ ನಾನು ಹೇಳೋದು. ಬರ್ತಾರೆ ಅಲ್ಲ, ಎಲ್ಲ ಬಂದೇ ಬರಲೇಬೇಕಲ್ಲ, ಬರಲೇಬೇಕು. ಅವರು ಇಂಡಸ್ಟ್ರಿಗೆ ಮತ್ತೆ ಅವ್ರದ್ದು ಕಾಂಟ್ರಿಬ್ಯೂಷನ್ನ ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ರೆವಿನ್ಯೂ ಅವ್ರ ಸಿನಿಮಾಯಿಂದ ಎಷ್ಟು ಜನ ಊಟ ಮಾಡಿದ್ದಾರೆ, ಎಷ್ಟು ಬಿಸ್ನೆಸ್ ಆಗಿದೆ, ಅದೆಲ್ಲ ಒಂದೇ ರಾತ್ರಿಲಿ ಹಿಂಗೆ ಮುಗಿದೋಯ್ತಾ? ಇಲ್ವಲ್ಲ, ಮತ್ತೆ ಬರ್ತಾರೆ. ಬ್ಯಾಡ್ ಟೈಮ್ ನಡೀತಿದೆ, ಫೇಸ್ ಮಾಡಬೇಕಾಗತ್ತೆ. ಅದು ಬಂದೇ ಬರ್ತಾರೆ ಅಷ್ಟೇ, ಅದನ್ನ ನಾನು ಅದೊಂದೇ ಹೇಳೋಕ್ಕಾಗೋದು. ಎಸ್, ನಿಮ್ಮ ರೀತಿ ಸಾಕಷ್ಟು ಜನ ಅವ್ರ ಜೊತೆ ಏನೋ ಒಡನಾಟ ಇಟ್ಕೊಂಡಿರೋರೆಲ್ಲ ಹೇಳ್ತಾರೆ, ಅಂದರೆ ಲೈಕ್ ಇಲ್ಲ ಅವ್ರ ಹತ್ರ ಅಲ್ಲ, ನಾವು ಅವ್ರ ಹತ್ರ ತುಂಬ ಕಲ್ತಿದ್ದೀವಿ ಅಂತ ಹೇಳಿ. ಸಾರಿ, ನಿಮಗೂ ಅವ್ರ ಜೊತೆ ಕನೆಕ್ಷನ್ ಇರೋದ್ರಿಂದ ಯೂಶ್ವಲಿ ನೀವು ಭೇಟಿ ಆದಾಗ ಏನಾದರೂ ಹೇಳ್ತಿದ್ರ, ಅಥವಾ ಏನಾದ್ರು ಇದೊಂದು ಮಾತ್ರ ನನಗೆ ಯಾವಾಗಲೂ ಹೇಳ್ತಾ ಇರು ಪದೇ ಪದೇ, ಅಥವಾ ಏನಾದರೂ ಮೆಮೊರೀಸ್ ಇದ್ರೆ? ತುಂಬ ಇದೆ ಮೆಮೊರೀಸ್ ಅನ್ನೋಕ್ಕಿಂತ, ತುಂಬ ಇತ್ತು ಅವ್ರ ಹತ್ರ. ನಾವೆಷ್ಟು ಒಂದು ಮೇ ಬಿ ಒಂದು 5-6 ಇಯರ್ಸಿಂದ ಜೊತೆಯಲ್ಲಿದ್ವಿ. ಅದಕ್ಕಿಂತ ಮುಂಚೆ ಕಲಾವಿದ್ರ ಮಕ್ಕಳು ಅಲ್ಲಲ್ಲಿ ಸಿಗ್ತಿದ್ವಿ. ಈಗ ನನಗೆ ಒಂದು 2018 ತುಂಬ ಕ್ಲೋಸ್ ಆದರು, ರೆಗ್ಯುಲರಾಗಿ ಸಿಗ್ತಾ ಇದ್ವಿ. ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡಿದ್ದಾರೆ. ಅಂದರೆ ನೀವು ಆ್ಯಕ್ಷನ್ ಮಾಡಬೇಕಾದ್ರೆ ಅವ್ರು ಹೇಳಿರೋದು ಒಂದಷ್ಟು ಟಿಪ್ಸ್ ಕಿವಿಲಿರುತ್ತೆ. ಎಲ್ಲೋ ಒಂದು ಊಟ ಪಾರ್ಸಲ್ ತೊಗೊಬೇಕಾದ್ರೆ ನೈಟು ಯಾರು ಯಾರಿಗಾರು ಬೇರೆಯವ್ರಿಗಾಗತ್ತೆ, ಅವ್ರು ನೀವು ತೊಗೊಳ್ಳಿ, ಏನು ನಿಮ್ಮ 100 ರೂಪಾಯಿ ಏನು ಅದು ಎಕ್ಸ್ಟ್ರಾ ಏನು ಡಿಫ್ರೆನ್ಸ್ ಆಗೋಲ್ಲ, ಒಬ್ಬನ ಹಸುಗು ನಿಲ್ಲಿಸುತ್ತೆ. ಅದೊಂದು ಹೇಳಿರ್ತಾರೆ. ಎಲ್ಲೋ ಒಂದು ಕಡೆ ಒಂದು ಅನಿಮಲ್ ಸಾಕೋದು ಪ್ಯಾಷನ್ ಇರ್ಬೋದು, ಎಲ್ಲೋ ಒಂದು ಕಾರ್ ತೊಗೊಳೋದಿರ್ಬೋದು, ಎಲ್ಲ ಅವರೇ. ಒಂದು ಡ್ರೆಸ್ ಹಾಕೋದ್ರಿಂದ ಇಡೋದು ಇರ್ಬೋದು, ಅಂದರೆ ಅವ್ರು ಶಾಪಿಂಗ್ ಮಾಡ್ಬೇಕಾದ್ರೆ ನಮಗೆ ಕರ್ಕೊಂಡೋಗಿ ನಮಗೆ ಕೊಡಿಸ್ತಿದ್ರಲ್ಲ. ಸೊ ಅದೆಲ್ಲ
ತುಂಬ ಮೆಮೊರಿ ಇದೆ, ಸಿಕ್ಕಾಪಟ್ಟೆ ಮೆಮೊರಿ ಇದೆ. ಅದು ನನಗೆ ತುಂಬ ಖುಷಿ ಇದೆ ಅವ್ರ ಜೊತೆ ಇದ್ದಿದ್ದು. ಬಟ್ ಯಾವತ್ತೂ ಯಾರಿಗೂ ಈ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಅದೇನು ಒಂದು ಹಿಂಟು ಕೂಡ ಇರಲಿಲ್ಲ ಈ ಥರ ಆಗತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಅಲ್ಲೇನು ನಡೀತು ಅಲ್ಲಿದ್ದವ್ರಿಗೆ ಮಾತ್ರ ಗೊತ್ತು. ಸೊ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗತ್ತೆ ಅಷ್ಟೇ. ಇನ್ನು ಅವರು ಬಂದ ನಂತರ, ಹೊರಗೆ ಬಂದ ನಂತರ ಹಿರಣ್ಯ ಸಿನಿಮಾವನ್ನು ಕಂಡಾಗ ಲೈಕ್ ನಿಮಗೆ ಏನು ಹೇಳ್ಬೋದು, ಅದೇನಾದರೂ ಐಡಿಯಾಸ್? ಬೇರೆ ಸಿನಿಮಾ ಅದೆಲ್ಲ ಬೇಕಾಗೇ ಇಲ್ಲ ನನಗೆ. ಅವ್ರು ಬರಬೇಕಷ್ಟೆ, ಅವ್ರು ಬರಬೇಕು, ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿರಬೇಕು, ಅವ್ರ ಫ್ಯಾನ್ಸ್ಗಳ ಜೊತೆ ಚೆನ್ನಾಗಿರಬೇಕು, ಮತ್ತು ಅವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಏನಿದ್ರಲ್ಲ ಅದು ಡಬಲ್ ಆಗಬೇಕು. ರಜನಿಕಾಂತ್ ಅವ್ರು ಹೇಗಿದ್ರು ಕರ್ನಾಟಕದಲ್ಲಿ ದರ್ಶನ್ ಸರ್ ಆಗಿರಬೇಕು. ನನ್ನ ಸಿನಿಮಾ ನಂದಿದು ಅದೆಲ್ಲ ಬಿಟ್ಟಾಕಿ ಅಷ್ಟೇ, ಅವ್ರು ಚೆನ್ನಾಗಿರ್ಬೇಕಷ್ಟೇ. ಹೌ ಸ್ವೀಟ್ ಸರ್, ಫ್ಯಾನ್ ಬಾಯ್ ಜೊತೆಗೆ ಗ್ರೇಟ್. ಇನ್ನು ಹಿರಣ್ಯ ಸಿನಿಮಾ ಅದೇ 19 ರಿಲೀಸ್ ಆಗ್ತಾ ಇದೆ, ಸಾಕಷ್ಟು ಸಿನಿಮಾ ಇದೆ ನಿಮ್ಮ ಜೊತೆಗೆ. ಬಟ್ ಆದರೂ ಆಗಲೇ ಹೇಳಿದ ಮಾತನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನಿಮ್ಮ ಸಿನಿಮಾ ಹಿರಣ್ಯ ಸಿನಿಮಾ ಏನೋ ಒಂದು ಮಾಡುತ್ತೆ ಅನ್ನೋದು ಎಲ್ಲರೂ ಮಾತನಾಡ್ಕೊಳ್ತಿರುವಂಥದ್ದು. ಸೊ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮ್ಮ ಅಭಿಮಾನಿಗಳಿಗೆ ಪ್ರೇಕ್ಷಕರಿಗೆ ಏನಾದರೂ ಹೇಳೋದಿದೆ ಕನ್ನಡ ಪಿಕ್ಚರ್ ಮೂಲಕ? ಅದೇ ನಾನು ಹೇಳೋದು, ತುಂಬ ಹಾನೆಸ್ಟಿಯಿಂದ ಕಷ್ಟಪಟ್ಟು ಒಂದು ತುಂಬ ಒಳ್ಳೆ ಪ್ರಾಡಕ್ಟ್ನ ರೆಡಿ ಮಾಡಿದ್ದೀವಿ. ಈ ಸಿನಿಮಾಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಾವು. ನಿಮಗೆ 2 hours ಎಂಟರ್ಟೈನ್ ಮಾಡೋದಷ್ಟೇ ನಮ್ಮ ಕರ್ತವ್ಯ. ನೀವು ಕೊಡೋ 100 ರೂಪಾಯಿಗೆ ಎಲ್ಲೂ ಮೋಸ ಆಗದಂಗೆ 2 hours ಎಂಟರ್ಟೈನ್ ಮಾಡ್ತೀವಿ. ಸಿನಿಮಾನ ಆದಷ್ಟು ಥಿಯೇಟ್ರ್ಗಳಲ್ಲಿ ಬಂದು ನೋಡಿ ನಿಮ್ಮ ರಿವ್ಯೂಗಳು ಹಾಕೋದು ನಮಗೆ ತುಂಬ ಪ್ಲಸ್ ಆಗುತ್ತೆ. ಅಂದರೆ ನಾವೊಂದು ಮೈಂಡ್ ಸೆಟ್ಟಲ್ಲಿ ಸಿನಿಮಾ ಮಾಡಿರ್ತೀವಿ, ಇದು ವರ್ಕ್ ಆಗುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಈ ಥರ ಸಿನಿಮಾಗಳು ಗೆಲ್ಲಬೇಕು ಅಂದರೆ ನಾನು ಆಗಲೇ ಹೇಳಿದಾಗ ಪ್ರೊಡ್ಯೂಸರ್ಗೆ ಏನೋ ಒಂದು ಕನ್ಸು ಇಟ್ಕೊಂಡು ಬಂದಿದ್ದು. ಬಿಚ್ಚುಗತ್ತಿ ಅನ್ನೋ ಸಿನಿಮಾದು ಒಂದು ಪೋಸ್ಟರು KR Puram ಅಲ್ಲೆಲ್ಲ ನೋಡಿದ್ರಂತೆ. ಆ ಪೋಸ್ಟರ್ನ ನೋಡಿ ಈ ಹುಡುಗನ ಸಿನಿಮಾ ಮಾಡಬೇಕು ಅಂದ್ಬಿಟ್ಟು ಒಂದು 5-6 crore ಖರ್ಚು ಮಾಡಿದ್ದಾರೆ ಆ ಸಿನಿಮಾಗೆ. ಸೊ ಅವ್ರುಗಳಿಗೆ ಚೆನ್ನಾಗಾದರೆ ತುಂಬ ತುಂಬ ಹೊಸ ಹೊಸ ಡೈರೆಕ್ಟ್ಗಳ ಕೆಲಸ ಸಿಗುತ್ತೆ, ನಾವು ಒಂದಷ್ಟು ಕೆಲಸ ಮಾಡ್ಬೋದು. ಸೊ ಅಂಥ ಪ್ರೊಡ್ಯೂಸರ್ಸ್ಗಳಿಗೆ ಒಳ್ಳೇದಾಗಬೇಕು, ಕನ್ಸು ಕಟ್ಕೊಂಬಂದಿರೋ ನಿರ್ದೇಶಕರುಗಳಿಗೆ ಒಳ್ಳೇದಾಗಬೇಕು. ಸೊ ಇದೆಲ್ಲ ಒಳ್ಳೇದಾಗಬೇಕು ಅಂದರೆ ಜನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಓಕೆ, ಸೊ ನೀವು ಹೇಳಿದ ಮಾತು ಅದ್ಭುತವಾಗಿತ್ತು. ಅಂದರೆ ಈಗಿನ ಏನು ದೊಡ್ಡ ಪ್ರೊಡ್ಯೂಸರ್ಗಳಂತ ನಾವು ಕನ್ಸಿಡರ್ ಮಾಡ್ತೀವಿ, ಎಲ್ಲರೂ ಅಲ್ಲ, ಕೆಲವೊಬ್ಬರು ಸಿನಿಮಾ ಮಾಡೋದಕ್ಕೆ ಹೆದರ್ತಾರೆ. ಬಟ್ ಯಾರೋ ಈ ಫೀಲ್ಡ್ ಅಲ್ವೇ ಅಲ್ಲ, ನಿಮ್ದು ಪೋಸ್ಟರ್ ನೋಡ್ಕೊಂಡು ಬಂದು ಇಲ್ಲ ನಾನು ಇವ್ರಿಗೆ ಈ ತರ ಸಿನಿಮಾ ಮಾಡ್ಬೇಕು ಅಂತ ನಿಲ್ತಾರೆ ಅಂದ್ರೆ ಹೊಸಬ್ರಿಗೆ ಇರುವಂತ ಗಟ್ಸ್ ಮೆಚ್ಚಲೇಬೇಕು ಅಲ್ವಾ? ಓಕೆ, ಫೈನಲ್ ಆಗಿ ಸಿನಿಮಾ ಇದೆ 19 ರಿಲೀಸ್ ಆಗ್ತಾ ಇದೆ, ಎಲ್ರು ಕೂಡ ಒಳ್ಳೇದಾಗ್ಲಿ. ಏನು ಜನ ಮಾತನಾಡ್ಕೊಳ್ತಿದ್ದಾರೆ, ಇಲ್ಲ ಪಕ್ಕ ಏನೊಬ್ರು ಪಕ್ಕ ಔಟ್ ಅಂಡ್ ಔಟ್ ಆಕ್ಷನ್ ಅಲ್ಲಿ ನಾವು ಇವ್ರನ್ನ ಮುಂದಕ್ಕೆ ನೋಡ್ಬೋದು ಅಂತ ಹೇಳಿ ಅದೆಲ್ಲೂ ಕೂಡ ನಿಜ ಆಗ್ಲಿ ಅಂತ ಹಾರೈಸ್ತಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಹಿರಣ್ಯ ಸಿನಿಮಾದ ನಾಯಕ ನಟ ರಾಜವರ್ಧನ್ ಅವರ ಮಾತಾಗಿತ್ತು. ಇಷ್ಟೆಲ್ಲ ಇದೆ ಸಿನಿಮಾದಲ್ಲಿ, ನಾವು ನೀವ್ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದ್ ಬೇಡ. ಇದೆ 19 ನಿಮ್ಮ ಅಕ್ಕಪಕ್ಕದ ಥಿಯೇಟರ್ನಲ್ಲೇ ಹೋಗಿ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಪ್ರೋಗ್ರಾಮ್ ಅನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.